In our last session, we discussed on SOP and POS form, that is sum of products and product of sums. Likewise, we also discussed on min term and max term. And at last, we discussed canonical SOP and canonical POS. Canonical SOP andre enagirutte alli? Standard form alli irutte. Standard format anta helidre, if we are considering SOP, that means sum of product terms, it should contain all the variables, should contain all the terms. If I consider A, B, C or A, B bar, C, so term, min term galna nan illi considerations tagolta idini, sum of min terms ana tagolta idini, that is A, B, C, ee tara tagonde anta helidre, then this is called as SOP as well as canonical SOP. If I consider like this, this is simply SOP, but it is not a canonical SOP. That means that all the variables should contain all the variables. All the variables andre eno? Illi namge 4 variables ide, 1 A, B, C, D anta 4 variables ide, but here there exist only 3 variables, that is A, B, C. Here one term is missed, that is either it may be D or it may be D bar anadu miss agirutte. So innu kelavu representations alli naavu tagolodadre, in our min term table, min term na table tagolta idini illi x y anta heli tagonde, and then here min terms are like this and its designation ಈ ಥರ ಇದೆ. ಸೊ ಐ ವಿಲ್ ಕನ್ಸಿಡರ್ 0 0 0 1 1 0 and 1 1, ಈ ಥರ ಇದೆ ಅಂತ ಅಂದ್ಕೊಳ್ಳಿ. ಈಗ ಈ ಥರ ಇದ್ದಾಗ ಏನಾಗತ್ತೆ, ಮಿನ್ ಟರ್ಮ್ ಡೆಸಿಗ್ನೇಷನ್ಸ್ ಏನಾಗತ್ತೆ, ಇದು ಎಕ್ಸ್ ಬಾರ್ ಡಾಟ್ ವೈ ಬಾರ್, ದಿಸ್ ಈಸ್ ಎಕ್ಸ್ ಬಾರ್ ಡಾಟ್ ವೈ, ಎಕ್ಸ್ ವೈ ಬಾರ್ ಎಕ್ಸ್ ವೈ, ಈ ಥರ ಆಗತ್ತೆ. ಡೆಸಿಗ್ನೇಷನ್ಸ್ನ ಕನ್ಸಿಡ್ರೇಷನ್ಸ್ ತಗೊಳ್ಳೋದಾದರೆ m naught, m 1, m 2 and m 3, ಈ ಥರ ಇರುತ್ತೆ. ಸಪೋಸ್ ಇನ್ ಸಮ್ ಸಿಚುಯೇಷನ್ಸ್ ಇಫ್ ವಿ ಕನ್ಸಿಡರ್ ಔಟ್ಪುಟ್ಸ್ ಓನ್ಲಿ ದಿಸ್ ಪಾರ್ಟ್, ಈ ಯಾವುದೋ ಒಂದು ಕೇಸಲ್ಲಿ ಮಾತ್ರ ಔಟ್ಪುಟ್ಸ್ ಇದೆ ಅಂತ ಅಂದ್ಕೊಂಡ್ರೆ, ದೆನ್ ದಿಸ್ ಮಿನ್ ಟರ್ಮ್ ಈಸ್ ರೆಪ್ರೆಸೆಂಟೆಡ್ ಆಸ್ ಎಫ್ ಈಸ್ ಈಕ್ವಲ್ ಟು, ಇಫ್ ಕನ್ಸಿಡರ್ ದಿಸ್ ಈಸ್ ಆಸ್ ಎಫ್, ಎಫ್ ಅಂತ ಹೇಳಿ ತಗೊಂಡಿದ್ದೀನಿ, ಆವಾಗ ಮಿನ್ ಟರ್ಮ್ ರೆಪ್ರೆಸೆಂಟೇಷನ್ ಏನಾಗಿರುತ್ತೆ ಅಂದರೆ ಎಕ್ಸ್ ಬಾರ್ ವೈ ಪ್ಲಸ್ ಎಕ್ಸ್ ವೈ ಬಾರ್, ಈ ಥರ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಸೊ ಸಪೋಸ್ ಲೆಟ್ ಅಸ್ ಕನ್ಸಿಡರ್ 3 ವೇರಿಯೇಬಲ್, ದಿಸ್ ಈಸ್ ಫಾರ್ 3 ವೇರಿಯೇಬಲ್ಸ್. 3 ವೇರಿಯೇಬಲ್ಸ್ಗೆ ತಗೊಳ್ಳೋದು ಯಾವ ಥರ, ಎಕ್ಸ್ ವೈ ಝಡ್, ಈ ಥರ ಇದೆ ಅಂತ ಅಂದ್ಕೊಳ್ಳಿ. ಇಲ್ಲಿ ಮಿಂಟರ್ ಆ್ಯಂಡ್ ದೆನ್ ಡೆಸಿಗ್ನೇಷನ್ ಆ್ಯಂಡ್ ದೆನ್ ದಿಸ್ ಈಸ್ ಔಟ್ಪುಟ್ ಎಫ್ ಅಂತ ಹೇಳಿ ಕನ್ಸಿಡ್ರೇಷನ್ ತಗೊಂಡಿದ್ದೀನಿ. 0 0 0 0 0 0 1 0 1 0 0 1 1 1 0 0 1 0 1 1 1 0 1 1 1 0 and 1 1 1. ಸೊ ಮಿನ್ ಟರ್ಮ್ ಡೆಸಿಗ್ನೇಷನ್ಸ್ ನ ಬರೆಯೋದ, ಮಿನ್ ಟರ್ಮ್ ಏನು ಬರೀತೀವಿ ಹಾಗಾದ್ರೆ, ಇದಕ್ಕೆ ಎಕ್ಸ್ ಬಾರ್ ವೈ ಬಾರ್ ಝೆಡ್ ಬಾರ್ ಆ್ಯಂಡ್ ದೆನ್ ಎಕ್ಸ್ ಬಾರ್ ವೈ ಬಾರ್ ಝೆಡ್, ಎಕ್ಸ್ ಬಾರ್ ವೈ ಝೆಡ್ ಬಾರ್, ಎಕ್ಸ್ ಬಾರ್ ವೈ ಝೆಡ್, ಎಕ್ಸ್ ವೈ ಬಾರ್ ಝೆಡ್ ಬಾರ್, ಎಕ್ಸ್ ವೈ ಬಾರ್ ಝೆಡ್, ಎಕ್ಸ್ ವೈ ಝೆಡ್ ಬಾರ್, ಎಕ್ಸ್ ವೈ ಝೆಡ್. ಯಾವ ಥರ ಬರ್ತಿದ್ದೀವಿ ಗೊತ್ತಾಗಿದೆ ಅಲ್ವಾ, 0 ಇರೋ ಟರ್ಮ್ಗಳನ್ನೆಲ್ಲ ಕಾಂಪ್ಲಿಮೆಂಟಲ್ಲಿ ಬರ್ಕೊಂಡಿದ್ದೀವಿ, 1 ಇರೋ ಟರ್ಮ್ನೆಲ್ಲ ಅನ್ಕಾಂಪ್ಲಿಮೆಂಟೆಡ್ ಫಾರ್ಮ್ಯಾಟಲ್ಲಿ ಬರ್ತಿದ್ದೀವಿ. ಹಾಗಾದರೆ ಡೆಸಿಗ್ನೇಷನ್ ಏನಿದು, ಎಮ್ ನಾಟ್, ಎಮ್ 1, ಎಮ್ 2, ಎಮ್ 3, ಎಮ್ 4, ಎಮ್ 5, ಎಮ್ 6 ಆ್ಯಂಡ್ ಎಮ್ 7. ಔಟ್ಪುಟ್ನ ಬರೆಯೋದಾದರೆ ಔಟ್ಪುಟ್ ಎಫ್. ಸೊ ಐ ವಿಲ್ ಕನ್ಸಿಡರ್ 1 0
0 1 1 0 1 0 1 ಈ ತರ ಬರ್ದಿನಿ ಏನಿ ಔಟ್ಪುಟ್ ಸಪೋಸ್ ಏನಾಗಿದೆ ಅಂದ್ರೆ ನನ್ನ ಯಾವುದೋ ಈಕ್ವೇಷನ್ ಅಲ್ಲಿ ಈ ಪಾಸಿಬಿಲಿಟೀಸ್ ಅಲ್ಲಿ ಮಾತ್ರ ಸಿಗ್ನಲ್ ಬರ್ತಾ ಇದೆ ಬೇರೆ ಪಾಸಿಬಿಲಿಟೀಸ್ ಅಲ್ಲಿ ಸಿಗ್ನಲ್ ಬರ್ತಾ ಇಲ್ಲ ಸಿಗ್ನಲ್ ಬರ್ತಾ ಇರೋಂಥದ್ದನ್ನ ಆನ್ ಕಂಡೀಷನ್ ಅಂತ ಹೇಳಿ ಫಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಕೊಂಡಿದ್ವಿ ನಾವು ಸೊ ಅಲ್ಲಿ ಟ್ರೂ ಕಂಡೀಷನ್ ಆಗಿದೆ ಬೇರೆ ಕಡೆ ಫಾಲ್ಸ್ ಆಗಿದೆ ಅಂದರೆ ಈ ಪಾರ್ಟಲ್ಲಿ ಫಾಲ್ಸ್ ಈ ಪಾರ್ಟಲ್ಲಿ ಫಾಲ್ಸ್ ಆಗಿದೆ ಅಂದರೆ ಸೊ ಈ ಟರ್ಮ್ನ ಹೇಗೆ ಬರಿತೀವಿ ಹಾಗಾದರೆ ಅಂತಂದರೆ ಸೊ ವಿ ವಿಲ್ ರೈಟ್ ವೇರ್ ಎವರ್ ಒನ್ ಈಸ್ ದೇರ್ ವಿ ನೀಡ್ ಟು ರೈಟ್ ದಟ್ ಟರ್ಮ್ಸ್ ಓನ್ಲಿ ಆ ಟರ್ಮ್ನ ಮಾತ್ರ ಬರೆಯೋದಾದರೆ ಎಫ್ ಆಫ್ ಎಕ್ಸ್ ಕಾಮ ವೈ ಕಾಮ ಝೆಡ್ ಯಾಕೆ ಫಂಕ್ಷನ್ಸ್ ತೊಗೊಂಡಿರೋದು ಎಕ್ಸ್ ವೈ ಝೆಡ್ನ ತೊಗೊಂಡಿದ್ದೀವಿ ಸಪೋಸ್ ಮಿನ್ ಟರ್ಮಲ್ಲಿ ನಾವು ಎ ಬಿ ಸಿನ ತೊಗೊಂಡಿದ್ರೆ ಏನು ಬರಬೇಕಿತ್ತು ಫಂಕ್ಷನ್ಸ್ ಆಗ ಎಫ್ ಆಫ್ ಎ ಕಾಮ ಬಿ ಕಾಮ ಸಿ ಆ ಥರ ಬರಿತೀವಿ ಆ್ಯಂಡ್ ದೆನ್ ಹಿಯರ್ ಟರ್ಮಿನಾಲಜೀಸ್ ಯಾವುದೇ ಆ ಕೇಸಲ್ಲಿ ಎನೇಬಲ್ ಆಗಿದೆ ನಮಗೆ ಎಕ್ಸ್ ವೈ ಝೆಡ್ ಆರ್ ಐ ವಿಲ್ ರೈಟ್ ಸಿಂಪ್ಲಿ ಎಮ್ ನಾಟ್ ಎಮ್ ನಾಟಲ್ಲಿ ಒನ್ ಇದೆ ಪ್ಲಸ್ ಯಾಕೆ ಸಮ್ ಆಫ್ ಪ್ರಾಡಕ್ಟ್ಸ್ ಟರ್ಮ್ಸ್ ಆಗಿರೋದು ನಮ್ಮ ಮಿನ್ ಟರ್ಮ್ ಆಗಿರೋದ್ರಿಂದ ಇದು ಸಮ್ ಆಫ್ ಪ್ರಾಡಕ್ಟ್ಸ್ ಆಗಿರುತ್ತೆ ಎಮ್ ನಾಟಲ್ಲಿ ಒನ್ ಇದೆ ನೆಕ್ಸ್ಟ್ ಎಮ್ ತ್ರೀಯಲ್ಲಿ ಕೂಡ ಒನ್ ಅಂತ ಹೇಳಿ ಇದೆ ಆ್ಯಂಡ್ ದೆನ್ ಎಮ್ ಫೋರಲ್ಲಿ ಒನ್ ಅಂತ ಇದೆ ಆ್ಯಂಡ್ ಅಟ್ ಲಾಸ್ಟ್ ಎಮ್ ಸೆವೆನಲ್ಲಿ ಒನ್ ಅಂತ ಹೇಳಿ ಇದೆ ಕ್ಲಿಯರ್ ಗೊತ್ತಾಗ್ತಾ ಇದೆಯಲ್ವಾ ನೆಕ್ಸ್ಟ್ ಎಮ್ ನಾಟ್ ಅಂದರೆ ಏನು ಎಮ್ ನಾಟ್ ನಥಿಂಗ್ ಬಟ್ ಎಕ್ಸ್ ಬಾರ್ ವೈ ಬಾರ್ ಝೆಡ್ ಬಾರ್ ಪ್ಲಸ್ ಎಮ್ ತ್ರೀ ಅಂದರೆ ಏನು ಎಕ್ಸ್ ಬಾರ್ ವೈ ಝೆಡ್ ಆ್ಯಂಡ್ ದೆನ್ ಎಮ್ ಫೋರ್ ಅಂತ ಹೇಳಿದ್ರೆ ಎಕ್ಸ್ ವೈ ಬಾರ್ ಝೆಡ್ ಬಾರ್ ಆ್ಯಂಡ್ ದೆನ್ ಎಮ್ ಸೆವೆನ್ ಅಂತ ಹೇಳಿದ್ರೆ ಎಕ್ಸ್ ವೈ ಝೆಡ್ ಸೊ ಈ ಥರ ರೆಪ್ರೆಸೆಂಟೇಷನ್ ಮಾಡ್ತೀವಿ ಸೊ ಅದೇ ಥರ ನಾವಿಲ್ಲಿ ಇನ್ನೂ ಒಂದು ಹೇಳಿದ್ವಿ ನೆನ್ನೆ ಮಿನ್ ಟರ್ಮ್ಸನ್ನು ನಾವು ಸಿಗ್ಮಾ ಯೂಸ್ ಮಾಡಿ ಕೂಡ ರೆಪ್ರೆಸೆಂಟ್ ಮಾಡ್ಬೋದು ಅಂತ ದಟ್ ಈಸ್ ಸಮೇಷನ್ ಎಮ್ ಆಫ್ ಝೀರೋ ಕಾಮ ತ್ರೀ ಕಾಮ ಫೋರ್ ಕಾಮ ಸೆವೆನ್ ಈ ಥರನೂ ಬೇಕಾದ್ರೆ ನಾವು ಅದನ್ನು ಬರಿಬೋದು ಕ್ಲಿಯರ್ ಆಗ್ತಾ ಇದೆ ಅಲ್ವಾ ಸೊ ಮಿನ್ ಟರ್ಮ್ಸನ್ನೇ ಈ ಥರ ಬರೆದ್ರೆ ಮ್ಯಾಕ್ಸ್ ಟರ್ಮ್ಸು ಕೂಡ ಇದೇ ಥರ ಬರಿತೀವಿ ಇನ್ಸ್ಟೆಡ್ ಆಫ್ ಆ್ಯಂಡ್ ಆಪರೇಷನ್ ವಿ ವಿಲ್ ಪರ್ಫಾರ್ಮ್ ಆರ್ ಆಪರೇಷನ್ ಆ್ಯಂಡ್ ವೇರ್ ಎವರ್ ಝೀರೋ ಇಸ್ ದೇರ್ ದೇರ್ ವಿ ವಿಲ್ ರೈಟ್ ಅನ್ಕಾಂಪ್ಲಿಮೆಂಟೆಡ್ ಫಾರ್ಮ್ಯಾಟ್ ವೇರ್ ಎವರ್ ಒನ್ ಇಸ್ ದೇರ್ ವಿ ವಿಲ್ ರೈಟ್ ಕಾಂಪ್ಲಿಮೆಂಟೆಡ್ ಫಾರ್ಮ್ಯಾಟ್ ಇನ್ ಮ್ಯಾಕ್ಸ್ ಟರ್ಮ್ ಮ್ಯಾಕ್ಸ್ ಟರ್ಮಲ್ಲಿ ಆ ಥರ ಬರಿತೀವಿ ಸೊ ಇದಿಷ್ಟು ಮಿನ್ ಟರ್ಮ್ಸ್ ಮತ್ತು ಮ್ಯಾಕ್ಸ್ ಟರ್ಮ್ ಬಗ್ಗೆ ಆಯಿತು ಅದೇ ಥರ ಇಫ್ ಯು ಕನ್ಸಿಡರ್ ದಿಸ್ ಎಕ್ಸ್ಪ್ರೆಷನ್ ಈಸ್ ದಿಸ್ ಈಸ್ ಆ್ಯಕ್ಚುಲಿ ಮಿನ್ ಟರ್ಮ್ ಇಟ್ ಈಸ್ ಆಲ್ಸೋ ಮಿನ್ ಟರ್ಮ್ ಇಟ್ ಈಸ್ ಆಲ್ಸೋ ಮಿನ್ ಟರ್ಮ್ ಮಿನ್ ಟರ್ಮ್ ಸೊ ಮಿನ್ ಟರ್ಮ್ಗಳನ್ನ ನಾವೇನು ಮಾಡ್ತಾ ಇದ್ದೀವಿ ಸಮ್ ಮಾಡ್ತಾ ಇದ್ದೀವಿ ಆದ್ದರಿಂದ ಇದನ್ನು ನಾವೇನಂತ ಕರಿಬೋದು ಎಸ್ ಒ ಪಿ ಎಸ್ ಒ ಪಿ ಅಂತ ಹೇಳಿದ್ರೆ ಸಮ್ ಆಫ್ ಪ್ರಾಡಕ್ಟ್ಸ್ ಅಂತ ಹೇಳಿ ಕರಿಬೋದು ನೋಡಿ ಸಮ್ ಆಫ್ ಪ್ರಾಡಕ್ಟ್ಸ್ ದೀಸ್ ಆರ್ ಆಲ್ ಪ್ರಾಡಕ್ಟ್ ಟರ್ಮ್ಸ್ ಓಕೆ ವೆದರ್ ಇಟ್ ಈಸ್ ಇನ್ ಕೆನೋನಿಕಲ್ ಫಾರ್ಮ್ ಅಂದರೆ ಏನು ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಅಂತ ಹೇಳಿದ್ವಿ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟಲ್ಲಿ ಇದೆಯಾ ಅಬ್ಸರ್ವ್ ಮಾಡಿ ಎಕ್ಸ್ ವೈ ಝೆಡ್ ಎಕ್ಸ್ ವೈ ಝೆಡ್ ಎಕ್ಸ್ ವೈ ಝೆಡ್ ಎಕ್ಸ್ ವೈ ಝೆಡ್ ಎಲ್ಲ ಟರ್ಮ್ಸಲ್ಲೂ ಕೂಡ ಏನಾಗಿದೆ ಎಲ್ಲ ವೇರಿಯೇಬಲ್ಸ್ ಕೂಡ ಇದೆ ಆದ್ದರಿಂದ ಇದನ್ನು ನಾವು ಎಸ್ ಒ ಪಿ ಐ ಮೀನ್ ಕೆನೋನಿಕಲ್ ಎಸ್ ಒ ಪಿ ಅಂತ ಹೇಳಿ ಕರಿಬೋದು ಹಾಗಾದರೆ ಕೆನೋನಿಕಲ್ ಫಾರ್ಮ್ಯಾಟಲ್ಲಿ ಇಲ್ಲ ಅಂತಂದರೆ ಯಾವುದಾದ್ರು ಒಂದು ಬುಲಿಯನ್ ಎಕ್ಸ್ಪ್ರೆಷನ್ ಕೆನೋನಿಕಲ್ ಫಾರ್ಮ್ಯಾಟಲ್ಲಿ ಇಲ್ಲ ಅಂದರೆ ಹೇಗೆ ಕನ್ವರ್ಟ್ ಮಾಡೋದು ಅನ್ನೋದನ್ನು ನೆಕ್ಸ್ಟ್ ನೋಡೋಣಂತೆ ಸಪೋಸ್ ಲೆಟ್ ದ ಈಕ್ವೇಷನ್ ಬಿ ಎ ಬಿ ಆರ್ ಎ ಬಿ ಸಿ ಬಾರ್ ಒಂದು ಬೂಲಿಯನ್ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ ಈ ಎಕ್ಸ್ಪ್ರೆಷನ್ ಏನು ಮಾಡಬೇಕು ನಾವೀಗ ಕೆನೋನಿಕಲ್ ಫಾರ್ಮ್ಯಾಟಿಗೆ ಕನ್ವರ್ಟ್ ಮಾಡಬೇಕು ಕನ್ವರ್ಟ್ ದಿ ಫಾಲೋಯಿಂಗ್ ಬೂಲಿಯನ್ ಎಕ್ಸ್ಪ್ರೆಷನ್ ಇಂಟು ಇಟ್ಸ್ ಕೆನೋನಿಕಲ್ ಫಾರ್ಮ್ ಹಾಗಾದರೆ ಕೆನೋನಿಕಲ್ ಫಾರ್ಮ್ಯಾಟಿಗೆ ಕನ್ವರ್ಟ್ ಮಾಡೋದು ಹೇಗೆ ಅಂತ ನೋಡೋಣಂತೆ ಸೊ ಫಸ್ಟ್ ಸ್ಟೆಪ್ ಈಸ್ identify the number of missing variables in each term so now ಇಲ್ಲಿ canonical SOP ಗೆ ಕನ್ವರ್ಟ್ ಮಾಡ್ತಾ ಇದ್ದೀವಿ ಆದ್ದರಿಂದ ಇಲ್ಲಿರೋಂಥ ಟರ್ಮ್ಸ್ ಏನಾಗಿರುತ್ತೆ ಮಿನ್ ಟರ್ಮಲ್ಲಿ ರೆಪ್ರೆಸೆಂಟ್ ಮಾಡಿರ್ತಾರೆ ಮಿನ್ ಟರ್ಮ್ ಅಂತ ಹೇಳಿದ್ರೆ ಪ್ರಾಡಕ್ಟ್ ಟರ್ಮಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಹೋಗಿರ್ತಾರೆ ಐಡೆಂಟಿಫೈ ದಿ ನಂಬರ್ ಆಫ್ ಎಲಿಮೆಂಟ್ಸ್ ಆರ್ ನಂಬರ್ ಆಫ್ ವೇರಿಯೇಬಲ್ಸ್
identify the number of missing variables in each term. Prati term lo kuda eshtu elements variables miss agide anta identify maadi. If I consider this one a b and a b c, how many variables are missed here? One variable. So that, for that missing variable ge naave en anta barithivi, one anta barkoltivi, one anta barkoltivi. Adhe tara illi a b c bar illi yavudu kuda miss agilla, as it is hage barkonde. Next, iga 1 inda idik multiply madidre enanadre idra value change agutta illa? 1 into anything is anything, what we will multiply that one we will get. So that a b into 1 anta helaytu, and then a b into illi miss agirantadhu yavudu? C anna variable miss agide. ಬಟ್ ಸಿ ಅಂತ ಇದೆಯೋ ಸಿ ಬಾರ್ ಅಂತ ಹೇಳಿದೆಯೋ ನಮಗೆ ಗೊತ್ತಿಲ್ಲ. ಯಾಕಂದರೆ ಬೂಲಿಯನ್ ಆಲ್ಜಿಬ್ರದಲ್ಲಿ ಎರಡು ಪಾಸಿಬಿಲಿಟೀಸ್ ಬರುತ್ತೆ, ಐದರ್ ಜೀರೋ ಫಾರಮ್ ಆರ್ ಒನ್ ಫಾರ್ಮ್ ಆರ್ ಕಾಂಪ್ಲಿಮೆಂಟ್ ಫಾರ್ಮ್ ಆ್ಯಂಡ್ ಅನ್ಕಾಂಪ್ಲಿಮೆಂಟೆಡ್ ಫಾರ್ಮ್. ಸೊ ನಾನು ಬರೀ ಡೈರೆಕ್ಟ್ ಆಗಿ ಕಾಂಪ್ಲಿಮೆಂಟ್ ಫಾರ್ಮ್ ಮಿಸ್ ಆಗಿದೆ ಅಂತ ಹಾಕೊಂಡ್ರೆ ಅದು ತಪ್ಪಾಗುತ್ತೆ, ಅಥವಾ ಅನ್ಕಾಂಪ್ಲಿಮೆಂಟ್ ಮಿಸ್ ಆಗಿದೆ ಅಂತ ಹಾಕೊಂಡ್ರೆ ಅದು ಕೂಡ ತಪ್ಪಾಗುತ್ತೆ. ಸೊ ದಟ್ ಐ ವಿಲ್ ರೈಟ್ ಲೈಕ್ ದಿಸ್, ಸಿ ಪ್ಲಸ್ ಸಿ ಬಾರ್ ಪ್ಲಸ್ ಎ ಬಿ ಸಿ ಬಾರ್ ಈ ಥರ ಹಾಕ್ತೀನಿ. ಸೊ ಇಲ್ಲಿ ಏನಾದ್ರು ಚೇಂಜ್ ಆಗುತ್ತಾ? ಸಿ ಪ್ಲಸ್ ಸಿ ಬಾರ್ ಇಸ್ ಈಕ್ವಲ್ ಟು ವಾಟ್? ಒನ್. ಹಿಂದೆ ಬೂಲಿಯನ್ ಥಿಯರಮಲ್ಲಿ ಸ್ಟಡಿ ಮಾಡಿದ್ದೀವಿ, ಸಿ ಪ್ಲಸ್ ಸಿ ಬಾರ್ ಇಸ್ ಈಕ್ವಲ್ ಟು ಒನ್. ದೇರ್ಫೋರ್ ಈ ಒನ್ ಅನ್ನು ನಾನು ಏನಂತ ಬರ್ಕೊಂಡೆ? ಸಿ ಪ್ಲಸ್ ಸಿ ಬಾರ್ ಅಂತ ಬರ್ಕೊಂಡೆ. ನಾವು ಮಲ್ಟಿಪ್ಲೈ ದಿಸ್ ವಿತ್ ದಿಸ್, ಮಲ್ಟಿಪ್ಲೈ ಮಾಡೋಣಂತೆ. ಎ ಬಿ ಸಿ ಪ್ಲಸ್ ಎ ಬಿ ಸಿ ಬಾರ್ ಪ್ಲಸ್ ಎ ಬಿ ಸಿ ಬಾರ್. ಓಕೆ, ಎ ಬಿ ಸಿ ಪ್ಲಸ್ ಎ ಬಿ ಸಿ ಬಾರ್ ಪ್ಲಸ್ ಎ ಬಿ ಸಿ ಬಾರ್ ಈ ಥರ ಬರ್ಕೊಂಡೆ. ಈಗ ಇಲ್ಲಿ ಅಬ್ಸರ್ವ್ ಮಾಡಿ, ಈ ಇಕ್ವೇಷನ್ ಬಂದಾಗಿದೆ. ಈಗ ನಮಗೆ ಬಂದಿರೋಂಥ ಇಕ್ವೇಷನ್ಸ್ ಇನ್ ಟರ್ಮ್ಸ್ ಆಫ್ ಎಸ್ ಓ ಪಿ ಫಾರ್ಮಲ್ ಇದೆ, ಕೆನಾನಿಕಲ್ ಎಸ್ ಓ ಪಿ ಫಾರ್ಮ್ಯಾಟಲ್ಲೂ ಕೂಡ ಇರುತ್ತೆ ಇದು. ಆ್ಯಂಡ್ ಇಸ್ ದೇರ್ ಎನಿ ರಿಪಿಟೇಟಿವ್ ಎಲಿಮೆಂಟ್ ಆರ್ ರಿಪಿಟೇಟಿವ್ ಟರ್ಮ್ಸ್ ಇದಾವ ಅನ್ನೋದನ್ನು ಐಡೆಂಟಿಫೈ ಮಾಡೋಣ. ಎ ಬಿ ಸಿ ಅನ್ನೋದು ಎಷ್ಟಾದ್ರೂ ಬೇರೆ ಕಡೆ ಎಲ್ಲರೂ ಬಂದಿದೆಯಾ? ಇಲ್ಲ. ಸೊ ದಟ್ ಐ ವಿಲ್ ರೈಟ್ ಎ ಬಿ ಸಿ ಓನ್ಲಿ. ಬಟ್ ಎ ಬಿ ಸಿ ಬಾರ್ ಅನ್ನೋದು ಇಲ್ಲೂ ಇದೆ ಇಲ್ಲೂ ಇದೆ, ಎರಡು ಸತಿ ಅಥವಾ ಮೂರು ಸತಿ ಅಥವಾ ನಾಲ್ಕು ಸತಿ ರಿಪೀಟ್ ಆಗಿದೆ ಅಂತ ಹೇಳಿದ್ರೆ ವಿ ಕ್ಯಾನ್ ಸಿಂಪ್ಲಿ ರೈಟ್ ಓನ್ಲಿ ಒನ್ಸ್, ಒಂದು ಸತಿ ಮಾತ್ರ ಬರ್ಕೋಬೋದು. ದೇರ್ ಫೋರ್ ಎ ಬಿ ಸಿ ಪ್ಲಸ್ ಎ ಬಿ ಸಿ ಬಾರ್ ದಿಸ್ ಈಸ್ ಅವರ್ ಒಪ್ಟೈಂಡ್ ಆರ್ ರಿಕ್ವೈರ್ಡ್ canonical SOP form of this expression. ಈ ಎಕ್ಸ್ಪ್ರೆಷನ್ ಇನ್ನ ಎಲಾಬ್ರೇಷನ್ ಫಾರಮ್ ಏನಾಗಿರುತ್ತೆ? ಈ ಥರ ಇರುತ್ತೆ. ಇದನ್ನು ನಾವು ಕಾಮನ್ ತೆಗೆದು ಏನು ಮಾಡಿರ್ತೀವಿ? ಈ ಥರ ಬರೆದಿರ್ತೀವಿ. ದೇರ್ಫೋರ್ ದಿಸ್ ವಿಲ್ ಬಿ ರಿಟರ್ನ್ ಆ್ಯಸ್ ದಿಸ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್ ಲೈಕ್ ದಿಸ್, ಈ ಥರ ನಾವು ಇದನ್ನು ಬರೀಬೋದು. ಕ್ಲಿಯರ್ ಆಗ್ತಾ ಇದೆಯಾ? ಇದು ಕೆನಾನಿಕಲ್ ಫಾರ್ಮ್ಯಾಟ್. ಸೊ ಮೊದಲಿಗೆ ಏನು ಮಾಡ್ಕೊಂಡ್ವಿ ಹಾಗಾದರೆ? ಈ ಪ್ರತಿ ಟರ್ಮಲ್ಲೂ ಕೂಡ ಎಷ್ಟು ವೇರಿಯೇಬಲ್ ಮಿಸ್ ಆಗಿದೆ ಅಂತ ಹೇಳಿ ಐಡೆಂಟಿಫೈ ಮಾಡಿದ್ವಿ. ಇಲ್ಲಿ ಒಂದು ವೇರಿಯೇಬಲ್ ಮಿಸ್ ಆಗಿದೆ, ಇಲ್ಲಿ ಯಾವುದೇ ರೀತಿಯ ವೇರಿಯೇಬಲ್ ಮಿಸ್ ಆಗಿಲ್ಲ. ಆ ಮಿಸ್ ಆಗಿರೋಂಥ ಎಲಿಮೆಂಟ್ನ ಒಂದು ಸತಿ ಬರ್ಕೊಂಡೆ. ಸೊ ಆ ಒನ್ನನ್ನು ನಾನು ಯಾವುದರಿಂದ ರಿಪ್ಲೇಸ್ ಮಾಡಿದೆ? ಸಿ ಪ್ಲಸ್ ಸಿ ಬಾರ್ ಅಂತ ಹೇಳಿ ರಿಪ್ಲೇಸ್ ಮಾಡಿದೆ. ಅದೇ ಥರ ಇಲ್ಲೇನಾದರೂ ಬಿನೇ ಮಿಸ್ ಆಗಿತ್ತು ಅಂದರೆ ಏನು ಮಾಡ್ತಿದ್ದೆ ನಾನು? ಇನ್ಸ್ಟೆಡ್ ಆಫ್ ರೈಟ್ ಐ ವಿಲ್ ರೈಟ್ ಇನ್ಸ್ಟೆಡ್ ಆಫ್ ಸಿ ಐ ವಿಲ್ ರೈಟ್ ಬಿ, ಬಿ ಪ್ಲಸ್ ಬಿ ಬಾರ್ ಅಂತ ಬರ್ಕೊಳ್ತಿದ್ದೆ. ಸೊ ಅದಾದಮೇಲೆ ಮಲ್ಟಿಪ್ಲೈ ಮಾಡ್ತೀನಿ. ಮಲ್ಟಿಪ್ಲೈ ಮಾಡಿ ಕಾಮನ್ ಟರ್ಮ್ಸ್ ಏನಾದರೂ ಇದೆಯಾ ಅಂತ ಹೇಳಿ ನೋಡಬೇಕು. ಕಾಮನ್ ಟರ್ಮ್ಸ್ ಇದ್ದರೆ ಕಾಮನ್ ಟರ್ಮ್ಸ್ನ ರಿಮೂವ್ ಮಾಡಿ, ಸೊ ವಿ ನೀಡ್ ಟು ರೈಟ್ ಇಟ್ ಒನ್ಸ್. ಸೊ ಈ ಥರ ಬರಿತೀವಿ. ಸೊ ಇದನ್ನು ಮಿನ್ ಟರ್ಮ್ ಡೆಸಿಗ್ನೇಷನ್ಸಲ್ಲಿ ಬರೆಯೋದಾದರೆ ಇಟ್ ಈಸ್ ಲೈಕ್ ದಿಸ್. ಎ ಬಿ ಸಿ ಡೆಸಿಗ್ನೇಷನ್ ಎಷ್ಟು? ಎಮ್ ಸೆವೆನ್. ಅದೇ ಥರ ಎ ಬಿ ಸಿ ಬಾರ್ನ ಡೆಸಿಗ್ನೇಷನ್ ಎಷ್ಟು ಅಂದರೆ 4 2 6. ಸೊ ದಟ್ ಎಮ್ 6. ದೇರ್ಫೋರ್ ಸಮೇಷನ್ ಎಮ್ ಆಫ್ 7,6 ಆರ್ 6,7 ಈ ಥರ ಬರಿಬೇಕಾಗತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಇದೇ ಥರ ಕೆಲವು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋಣಂತೆ ಈಗ. ಸೊ ಇನ್ನೂ ಸ್ವಲ್ಪ ಇನ್ ಡೀಟೇಲ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಏನೇನು ಮಾಡಿದ್ದೀವಿ ಅಂತ ಗೊತ್ತಾಗಿದೆ ಅಲ್ವಾ? ಸ್ಟೆಪ್ಸಲ್ಲಿ ಒಂದು ಟರ್ಮ್ ಮಿಸ್ ಆಗಿತ್ತು ಅದನ್ನು ಹಾಕ್ಕೊಂಡ್ವಿ, ಆ ಮಿಸ್ ಆಗಿರೋ ಟರ್ಮಿಗೆ 1 ಅಂತ ಹಾಕೊಂಡ ಮೇಲೆ ಸಿ ಪ್ಲಸ್ ಸಿ ಬಾರ್ ಅಂತ ಹಾಕ್ಕೊಂಡ್ವಿ. ನೆಕ್ಸ್ಟ್ ಮಲ್ಟಿಪ್ಲೈ ಮಾಡಿದ್ವಿ, ಮಲ್ಟಿಪ್ಲೈ ಮಾಡಿದ್ಮೇಲೆ ಕಾಮನ್ ಟರ್ಮ್ಸ್ ಬಂದ್ವಿ, ಕಾಮನ್ ಟರ್ಮ್ಸ್ನ ರಿಮೂವ್ ಮಾಡಿದ್ವಿ, ಒಂದು ಎಕ್ಸ್ಪ್ರೆಷನ್ ಬರೆದ್ವಿ, ಇಷ್ಟಕ್ಕೆ ನಿಲ್ಲಿಸಿದ್ರು ಸಾಕು. ಅಥವಾ ಮಿನ್ ಟರ್ಮ್ ಡೆಸಿಗ್ನೇಷನ್ಸ್ನ ನಿಮಗೆ ಗೊತ್ತಿರಬೇಕದು, ಮಿನ್ ಟರ್ಮ್ ಡೆಸಿಗ್ನೇಷನ್ಸ್ನ ಬರೆದ್ವಿ, ಇನ್ನು ಸಮೇಷನ್ ಫಾರ್ಮ್ಯಾಟಲ್ಲೂ ಕೂಡ ಇದನ್ನು ನಾವು ಬರೆದಿದ್ದೀವಿ. ಸೊ ನೌ ಲೆಟ್ ಅಸ್ ಕನ್ಸಿಡರ್ ಸೆಕೆಂಡ್ ಎಕ್ಸಾಂಪಲ್.
Convert the following Boolean expression into its canonical SOP form. Any expression x plus x bar y plus x bar z bar. ಈ ಥರ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ. ಸೊ ಇದನ್ನು ನಾವೇನು ಮಾಡಬೇಕೀಗ, ಕೆನೋನಿಕಲ್ ಎಸ್ ಓ ಪಿ ಫಾರ್ಮಿಗೆ ಕನ್ವರ್ಟ್ ಮಾಡಬೇಕು. ಸ್ವಲ್ಪ ಕಾಂಪ್ಲೆಕ್ಸ್ ಇದ್ದಂಗೆ ಅನ್ನಿಸ್ತಾ ಇದೆ ನಿಮಗಿದು, ಬಟ್ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ತಾ ಬನ್ನಿ. ಸೊ ಇಲ್ಲಿ ಎಕ್ಸ್ ಅಂತ ಹೇಳಿದೆ, ಎಕ್ಸ್ ವೈ ಅಂತ ಹೇಳಿದೆ, ಎಕ್ಸ್ ಝೆಡ್ ಅಂತ ಹೇಳಿದೆ. ಹಾಗಾದರೆ ಈ ಈಕ್ವೇಷನ್ಸಲ್ಲಿ ಏನಾಗಿರುತ್ತೆ, ಎಕ್ಸ್ ಟರ್ಮು ಇದೆ, ವೈ ಟರ್ಮು ಇದೆ, ಝೆಡ್ ಟರ್ಮು ಇದೆ, ಬಟ್ ಇದರೊಳಗೆ ವೈ ಝೆಡ್ ಅನ್ನೋದು ಮಿಸ್ ಆಗಿದೆ, ಇದರೊಳಗೆ ಝೆಡ್ ಅನ್ನೋದು ಮಿಸ್ ಆಗಿದೆ, ಇದರೊಳಗೆ ಎಕ್ಸ್ ಅನ್ನೋದು ಮಿಸ್ ಆಗಿದೆ. ಸೊ ಮಿಸ್ಸಿಂಗ್ ಎಲಿಮೆಂಟ್ಸ್ನ ಈಗ ಮಲ್ಟಿಪ್ಲೈ ಮಾಡಬೇಕು. ಸೊ ಇದರೊಳಗೆ ಎಕ್ಸ್ ಆ್ಯಸ್ ಇಟ್ ಈಸ್ ಹಾಗೆ ಇಟ್ಕೊಂಡೆ, ಎಷ್ಟು ಎಲಿಮೆಂಟ್ ಮಿಸ್ ಆಗಿದೆ ಇಲ್ಲಿ, ಟೂ ಎಲಿಮೆಂಟ್ಸ್ ಆರ್ ಮಿಸ್ಡ್ ಹಿಯರ್. ಸೊ ಅದಕ್ಕೆ ನಾನು ಎರಡು ಸತಿ ಒನ್ ಅಂತ ಬರ್ಕೊಂಡೆ. ಒನ್ ಇಂಟು ಒನ್ ಈಸ್ ಒನ್ ಇಟ್ ಸೆಲ್ಫ್, ಒನ್ ಇಂಟು ಎಕ್ಸ್ ಈಸ್ ಎಟ್ಸ್ ಎಕ್ಸ್ ಇಟ್ ಸೆಲ್ಫ್. ಸೊ ದೇರ್ ಈಸ್ ನೋ ಚೇಂಜ್ ಇನ್ ಇಟ್ಸ್ ವ್ಯಾಲ್ಯೂ, ಹೆನ್ಸ್ ಐ ವಿಲ್ ರೈಟ್ ಲೈಕ್ ದಿಸ್. ಎಕ್ಸ್ ಬಾರ್ ವೈ, ಝೆಡ್ಗೆ ಮತ್ತೇನು ಹಾಕ್ಕೊಂಡೆ, ಒನ್ ಅಂತ ಹಾಕಿದೆ. ನೆಕ್ಸ್ಟ್ ಅದೇ ಥರ ಎಕ್ಸ್ ಬಾರ್ ವೈಗೆ ಒನ್ ಹಾಕಿದೆ, ಝೆಡ್ ಬಾರ್ಗೆ ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೊಂಡೆ. ಕ್ಲಿಯರ್ ಆಗ್ತಾ ಇದೆಯಾ? ನಾವು ಎಕ್ಸ್ ಆ್ಯಸ್ ಇಟ್ ಈಸ್ ಒನ್ನ ಏನಂತ ಬರಿಬೋದು, ವೈ ಪ್ಲಸ್ ವೈ ಬಾರ್, ಆ್ಯಂಡ್ ಝೆಡ್ನು ಕೂಡ ಝೆಡ್ ಪ್ಲಸ್ ಝೆಡ್ ಬಾರ್ ಅಂತ ಬರ್ಕೋಬೋದು. ನೆಕ್ಸ್ಟ್ ಎಕ್ಸ್ ಬಾರ್ ವೈ ಇಂಟು ಒನ್ನ ಏನಂತ ಬರಿಬೋದು, ಝೆಡ್ ಪ್ಲಸ್ ಝೆಡ್ ಬಾರ್, ಆ್ಯಂಡ್ ದೆನ್ ಎಕ್ಸ್ ಬಾರ್ ಇಂಟು ವೈ ಪ್ಲಸ್ ವೈ ಬಾರ್ ಪ್ಲಸ್ ಐ ಮೀನ್ ಝೆಡ್ ಬಾರ್ ಮಲ್ಟಿಪ್ಲಿಕೇಶನ್ ಆಗತ್ತೆ. ಸೊ ಈಗ ನಾನೇನು ಮಾಡ್ತೀನಿ, ಇದನ್ನು ಇದ್ರ ಜೊತೆ ಮಲ್ಟಿಪ್ಲೈ ಮಾಡ್ಕೊಳ್ತೀನಿ ಮೊದಲು. ದಟ್ ಈಸ್ ಎಕ್ಸ್ ವೈ ಪ್ಲಸ್ ಎಕ್ಸ್ ವೈ ಬಾರ್ ಹೋಲ್ ಬ್ರ್ಯಾಕೆಟ್ ಇಂಟು ಝೆಡ್ ಪ್ಲಸ್ ಝೆಡ್ ಬಾರ್, ಮತ್ತು ಎಕ್ಸ್ ಬಾರ್ ವೈ ಝೆಡ್ ಪ್ಲಸ್ ಎಕ್ಸ್ ಬಾರ್ ವೈ ಝೆಡ್ ಬಾರ್. ಕ್ಲಿಯರ್ ಆಗ್ತಾ ಇದೆಯಾ? ನೆಕ್ಸ್ಟ್ ಎಕ್ಸ್ ಬಾರ್ ವೈ ಝೆಡ್ ಬಾರ್ ಪ್ಲಸ್ ಎಕ್ಸ್ ಬಾರ್ ವೈ ಬಾರ್ ಝೆಡ್ ಬಾರ್. ಕನ್ಫ್ಯೂಸ್ ಮಾಡ್ಕೋಬೇಡಿ, ಕ್ಲಿಯರಾಗಿ ನಿಧಾನಕ್ಕೆ ಸಾಲ್ವ್ ಮಾಡ್ತಾ ಹೋಗಿ. ಸೊ ಮತ್ತೆ ಮಲ್ಟಿಪ್ಲಿಕೇಶನ್ ಇದೆ ಇಲ್ಲಿ, ಅದನ್ನೇನು ಮಾಡ್ತೀನಿ, ಎಕ್ಸ್ ವೈ ಝೆಡ್ ಪ್ಲಸ್ ಎಕ್ಸ್ ವೈ ಝೆಡ್ ಬಾರ್. ಸರಿ ಆಯಿತಾ? ಇಲ್ಲಿಂದ ಇದಕ್ಕೆ, ಇಲ್ಲಿಂದ ಇದಕ್ಕೆ ಮಲ್ಟಿಪ್ಲೈ ಮಾಡಿದೆ. ನೆಕ್ಸ್ಟ್ ಎಕ್ಸ್ ವೈ ಬಾರ್ ಝೆಡ್ ಇದರಿಂದ ಇದಕ್ಕೆ ಮಲ್ಟಿಪ್ಲೈ ಮಾಡಿದೆ, ಮತ್ತು ಎಕ್ಸ್ ವೈ ಬಾರ್ ಝೆಡ್ ಬಾರ್ ಇದರಿಂದ ಇದಕ್ಕೆ ಮಲ್ಟಿಪ್ಲೈ ಮಾಡಿದೆ, ಇದರಿಂದ ಇದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡಿದೆ. ನಾವು ಎಕ್ಸ್ ಬಾರ್ ವೈ ಝೆಡ್ ಪ್ಲಸ್ ಎಕ್ಸ್ ಬಾರ್ ವೈ ಝೆಡ್ ಬಾರ್ ಪ್ಲಸ್ ಎಕ್ಸ್ ಬಾರ್ ವೈ ಝೆಡ್ ಬಾರ್ ಪ್ಲಸ್ ಎಕ್ಸ್ ಬಾರ್ ವೈ ಬಾರ್ ಝೆಡ್ ಬಾರ್ ಈ ಥರ ಮಾಡ್ಕೊಂಡ್ವಿ ನೋಡಿ. ಕೊಟ್ಟಿದ್ದ ಈಕ್ವೇಷನ್ ಈ ಥರ ನಮಗೆ ಎಲಾಬ್ರೇಟ್ ಮಾಡಿದ್ಮೇಲೆ ಇಷ್ಟು ಈಕ್ವೇಷನ್ಸ್ ಬಂತೀಗ. ಸೊ ಇದನ್ನೇನು ಮಾಡೋಣ, ಕಾಮನ್ ಇದೆಯಾ ಅಂತ ನೋಡ್ತಾ ಬರೋಣಂತೆ. ಎಕ್ಸ್ ವೈ ಝೆಡ್ ಮತ್ತೆಲ್ಲಾದರೂ ರಿಪೀಟ್ ಆಗಿದೆಯಾ ಅಬ್ಸರ್ವ್ ಮಾಡಿ, ಕೇರ್ಫುಲ್ಲಾಗಿ ಈ ಟೈಮಲ್ಲಿ ಈಕ್ವೇಷನ್ ಅಬ್ಸರ್ವ್ ಮಾಡಬೇಕು ನೀವು. ಸೊ ಎಕ್ಸ್ ವೈ ಝೆಡ್ ಎಲ್ಲೂ ರಿಪೀಟ್ ಆಗಿಲ್ಲ, ಹಾಗೆ ಬರ್ಕೊಂಡೆ. ಎಕ್ಸ್ ವೈ ಝೆಡ್ ಬಾರ್, ಎಕ್ಸ್ ವೈ ಝೆಡ್ ಬಾರ್ ಎಲ್ಲೂ ರಿಪೀಟ್ ಆಗಿಲ್ಲ, ಅಗೇನ್ ಹಾಗೆ ಬರ್ಕೊಂಡೆ. ಪ್ಲಸ್ ಎಕ್ಸ್ ವೈ ಬಾರ್ ಝೆಡ್, ಎಕ್ಸ್ ವೈ ಬಾರ್ ಝೆಡ್ ಆಲ್ಸೋ ನಾಟ್ ರಿಪೀಟೆಡ್, ಎಕ್ಸ್ ವೈ ಬಾರ್ ಝೆಡ್ ಪ್ಲಸ್ ಎಕ್ಸ್ ವೈ ಬಾರ್ ಝೆಡ್ ಬಾರ್, ಎಕ್ಸ್ ವೈ ಬಾರ್ ಝೆಡ್ ಬಾರ್ ಎಲ್ಲಾದರೂ ರಿಪೀಟ್ ಆಗಿದೆಯಾ? ಇಲ್ಲ. ಸೊ ಎಕ್ಸ್ ವೈ ಬಾರ್ ಝೆಡ್ ಬಾರ್ ಪ್ಲಸ್ ಈ ಈಕ್ವೇಷನ್ಸ್ಗಳನ್ನ ಅಬ್ಸರ್ವ್ ಮಾಡಿ, ಎಕ್ಸ್ ಬಾರ್ ವೈ ಝೆಡ್, ಸೊ ಅದು ಕೂಡ ಎಲ್ಲೂ ರಿಪೀಟ್ ಆಗಿಲ್ಲ. ನೆಕ್ಸ್ಟ್ ದೀಸ್ ಟು ಈಕ್ವೇಷನ್ಸ್, ಈ ಎರಡು ಈಕ್ವೇಷನ್ನ ಅಬ್ಸರ್ವ್ ಮಾಡಿ ಏನಾಗಿದೆ ನೋಡಿ, ಎರಡು ಒಂದೇ ಥರ ಇದೆ ಅಲ್ವಾ. ಸೊ ದಟ್ ವಿ ಕ್ಯಾನ್ ರೈಟ್ ಓನ್ಲಿ
once sati matra barkobodu. Next x bar, y bar, z bar. Indu 2 3 4 5 6 7 terms bantu. So idu designations bariyana ante hagadre ಇದು ಈಗ ಕೆನೋನಿಕಲ್ ಫಾರ್ಮ್ಯಾಟ್ ಅಲ್ಲಿ ಇದೆ, ಕೆನೋನಿಕಲ್ ಎಸ್ ಓ ಪಿ ಫಾರ್ಮ್ಯಾಟ್ ಅಲ್ಲಿ ಇರುವಂತಹ ಈಕ್ವೇಷನ್. ಸೊ ಇದ್ರ ಡೆಸಿಗ್ನೇಷನ್ ಎಷ್ಟು? M7. ಇದ್ರ ಡೆಸಿಗ್ನೇಷನ್ ಎಷ್ಟು? M6. ಇದ್ರ ಡೆಸಿಗ್ನೇಷನ್ ಎಷ್ಟು? M5. M4+1 5. ಇದ್ರ ಡೆಸಿಗ್ನೇಷನ್ ಎಷ್ಟು? M4. ಇದ್ರ ಡೆಸಿಗ್ನೇಷನ್ M3. ಆ್ಯಂಡ್ ದಿಸ್ ಈಸ್ M2. ಆ್ಯಂಡ್ ದಿಸ್ ಒನ್ ಈಸ್ M0. ಸೊ ಇದನ್ನು ಸಿಂಪ್ಲಿಫೈ ಮಾಡಿ ಬರೆಯೋದಾದರೆ ಸಮೇಷನ್ M(0, 1) ಇಲ್ಲ 2, 3, 4, 5, 6, 7. ಸೊ ನೀವು ಇಲ್ಲಿಗೆ ಈಕ್ವೇಷನ್ ನಿಲ್ಲಿಸ್ಬೋದು ಅಥವಾ ಇಲ್ಲಿ ತನಕ ಕಂಟಿನ್ಯೂ ಮಾಡಿ ಇಡ್ಬೋದು. ಕ್ಲಿಯರ್ ಆಗಿದೆಯಾ? ಇನ್ನೊಂದ್ಸತಿ ಅಬ್ಸರ್ವ್ ಮಾಡ್ತಾ ಬನ್ನಿ. ಇದರೊಳಗೆ ಒಂದು ಟರ್ಮ್ ಇದೆ, ಇದರೊಳಗೆ ಎರಡು ಟರ್ಮ್ ಇದೆ, ಇದರಲ್ಲೂ ಕೂಡ ಎರಡು ಟರ್ಮ್ ಇದೆ. ಹಾಗಾದರೆ ಫಂಕ್ಷನ್ ಏನಾಗಿರುತ್ತೆ? F(x, y, z) ಇಸ್ ಈಕ್ವಲ್ ಟು ಸಮೇಷನ್ M(0, 2, 3, 4, 5, 6, 7). ಸೊ ಇಲ್ಲಿ ಎರಡು ಟರ್ಮ್ ಮಿಸ್ ಆಗಿದ್ದಕ್ಕೆ ಎರಡು ಸತಿ 1×1 ಅಂತ ಹಾಕ್ಕೊಂಡೆ. ಇಲ್ಲೂ ಒಂದು ಟರ್ಮ್ ಮಿಸ್ ಆಗಿತ್ತು, ಅದಕ್ಕೆ 1 ಅಂತ ಹಾಕ್ಕೊಂಡೆ. ನೆಕ್ಸ್ಟ್ ಇಲ್ಲೂ ಕೂಡ ಒಂದು ಟರ್ಮ್ ಮಿಸ್ ಆಗಿತ್ತು, 1 ಅಂತ ಹಾಕ್ಕೊಂಡೆ. ನೆಕ್ಸ್ಟ್ 1 ನಾನೇನಿಂದ ರಿಪ್ಲೇಸ್ ಮಾಡಿಕೊಂಡೆ? Y+Y bar ಅಂತ ತಗೊಂಡೆ. ಅದೇ ಥರ ಈ 1 Z+Z bar. ಆ್ಯಂಡ್ ಹಿಯರ್ ಆಲ್ಸೋ ಅಗೇನ್ 1 ಇಸ್ ರಿಪ್ಲೇಸ್ಡ್ ಬೈ Z+Z bar. ಆ್ಯಂಡ್ ಹಿಯರ್ 1 ಇಸ್ ರಿಪ್ಲೇಸ್ಡ್ ಬೈ Y+Y bar. ಸೊ ಮಲ್ಟಿಪ್ಲೈ ಮಾಡ್ತಾ ಬಂದೆ. ಇಲ್ಲಿ ಮಲ್ಟಿಪ್ಲೈ ಮಾಡೋಕ್ಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಈ ಥರ ಎರಡು ಟರ್ಮು ಮಿಸ್ ಆದಾಗ ನೀವು ಮಲ್ಟಿಪ್ಲೈ ಮಾಡೋವಂಥದ್ದು ಏನು ಮಾಡ್ತೀರಾ ಅಂತ ಹೇಳಿದ್ರೆ ಒಂದೇ ಸತಿ ಮಲ್ಟಿಪ್ಲೈ ಮಾಡಿಟ್ಬಿಡ್ತೀರ. ಸೊ ನೀವು ಕರೆಕ್ಟಾಗಿ ಮಲ್ಟಿಪ್ಲೈ ಮಾಡೋಕೆ ಈ ಪಾರ್ಟಲ್ಲಿ ನಮಗೆ ಒಟ್ಟು 2, 2, 4, 2, 6 ಇಲ್ಲಿ ತನಕ 4 ಈಕ್ವೇಷನ್ಸ್ ಬರುತ್ತೆ. ನೀವೇನು ಮಾಡ್ತೀರಿ? ಎರಡೇ ಈಕ್ವೇಷನ್ಸ್ನ ಬರೆದಿರ್ತೀರ. ಇಲ್ಲಿಂದ ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀರಾ, ಇಲ್ಲಿಂದ ಇದಕ್ಕೆ ಮಲ್ಟಿಪ್ಲೈ ಮಾಡಿ ಇಟ್ಬಿಡ್ತೀರಾ. ಆ ಥರ ಮಾಡಿದ್ರೆ ಅದು ತಪ್ಪಾಗುತ್ತೆ. ಸೊ ಕೇರ್ಫುಲ್ಲಾಗಿ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ. ಸೊ ಮಲ್ಟಿಪ್ಲೈ ಮಾಡಿದ್ಮೇಲೆ ಆಫ್ಟರ್ ಸಿಂಪ್ಲಿಫಿಕೇಷನ್ ವಿ ವಿಲ್ ಗೆಟ್ ದಿಸ್ ಆನ್ಸರ್. ಈ ಥರ ಆನ್ಸರ್ ನಮಗೆ ಬರ್ತಾ ಇದೆ. ಕ್ಲಿಯರ್, ಅರ್ಥ ಆಗಿದೆ ಅಲ್ವಾ? ಸೊ ಕರೆಕ್ಟಾಗಿ ಕೇರ್ಫುಲ್ಲಾಗಿ ವಾಚ್ ಮಾಡ್ಕೊಳ್ಳಿ, ಕೇರ್ಫುಲ್ಲಾಗಿ ಸಾಲ್ವ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಪ್ರಾಬ್ಲಮ್, ಅವರ್ ನೆಕ್ಸ್ಟ್ ಪ್ರಾಬ್ಲಮ್ ಈಸ್ Y(z+X)Y. ಈ ಥರ ಕೊಟ್ಟಿದ್ದಾರೆ ಈಕ್ವೇಷನ್ ಈಗ. ಹಾಗಾದರೆ ಸೊ ಸಾಲ್ವ್ ಮಾಡೋಣ. ನನ್ನ ಜೊತೆ ನೀವು ಸಾಲ್ವ್ ಮಾಡ್ತಾ ಬನ್ನಿ. ಇಲ್ಲಿ ನೋಡಿ, XYZ, ಇಲ್ಲಿ ಎಕ್ಸ್ ಅನ್ನೋ ಟರ್ಮ್ ಇದೆ, ಇಲ್ಲಿ ಎಕ್ಸ್ ಅನ್ನೋದು ಮಿಸ್ ಆಗಿದೆ, ಇಲ್ಲಿ ಝೆಡ್ ಅನ್ನೋ ಟರ್ಮ್ ಇದೆ, ಇಲ್ಲಿ ಮಿಸ್ ಆಗಿದೆ. ಸೊ ದಟ್ ಅವರ್ ಈಕ್ವೇಷನ್ ಮಸ್ಟ್ ಕಂಟೈನ್ 3 variables, ದಟ್ ಈಸ್ XYZ. ದೇರ್ಫೋರ್ ಎಕ್ಸಿನ ಜಾಗದಲ್ಲಿ ಖಾಲಿ ಇರೋಂಥದ್ರಿಂದ ಅಲ್ಲಿ ನಾನು 1 ಹಾಕ್ಕೊಂಡೆ, ಪ್ಲಸ್ X(Y)(Z) ಟರ್ಮಲ್ಲಿ ಮಿಸ್ ಆಗಿರೋದ್ರಿಂದ ಅಲ್ಲಿ ನಾನು 1 ಹಾಕ್ಕೊಂಡೆ. ಸೊ 1 ಏನಂತ ಬರೀಬೋದು? X+X(Y)(Z+Z). ಈ ಥರ ಹಾಕಿದೆ. X+X(Y) ಅಂದರೆ ಇದನ್ನೇನು ಮಾಡ್ತಾ ಇದ್ದೀನಿ? ಇದ್ರ ಜೊತೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. X(Y)(Z+X(Y)(Z+X(Y)(Z). ಕ್ಲಿಯರ್, ಗೊತ್ತಾಗ್ತಾ ಇದೆಯಾ? ಫರ್ದರ್ ಸಿಂಪ್ಲಿಫಿಕೇಶನ್ ಏನಾದರೂ ಮಾಡ್ಬೋದಾ ನೋಡಿ? X(Y)(Z) ಎಲ್ಲಾದರೂ ರಿಪೀಟ್ ಆಗಿದೆಯಾ? ಇಲ್ಲ. X(Y)(Z) ಇಲ್ಲ. Here it is repeated. Therefore, XYZ+X(Y)(Z+X(Y)(Z). This is our final canonical SOP equation. So now, midterm designations ಬರೆಯೋದಾದರೆ M7+M3. ಏನಕ್ಕೆ 3 ಅಂತ ಬರ್ದೆ ನೋಡಿ?
4, 2, 1 positions idu. So 4 place alli 0 agide, 2 place alli 1 ide, 0 place 1 place alli kuda 1 ide. So that m3 plus x bar yz anta heladre m2 which is equal to summation m of 2, 3, 7 which is equal to f of x, y, z. ಈ ಥರ ಬರಿತೀವಿ. ಕ್ಲಿಯರ್ ಆಗ್ತಾ ಇದೆ ಅಲ್ವಾ? ಈಕ್ವೇಷನ್ಸ್ನ ನೀಟಾಗಿ ಅಬ್ಸರ್ವ್ ಮಾಡಿ, ಎಲ್ಲೆಲ್ಲಿ ಏನು ಮಾಡಿದ್ದೀವಿ ಅಂತ ಹೇಳಿ ನೋಡಿ. ಈ ಒನ್ನನ್ನು ಏನಿಗೆ ಹಾಕೊಂಡೆ ಅಂತ ಹೇಳಿದ್ರೆ, ಯಾವ ಪೊಸಿಷನಲ್ಲಿ ಮಿಸ್ ಆಗಿದೆಯೋ ಎಲಿಮೆಂಟು ಆ ಪೊಸಿಷನ್ಗೆ ಹಾಕೊಂಡ್ರೆ ನಿಮಗೆ ಈಸಿ. ಲಾಸ್ಟಿಗೂ ಒನ್ ಅಂತ ಹಾಕು ಮಾಡ್ಬೋದು, ಬಟ್ ಏನಾಗುತ್ತೆ, ಕಾಮನ್ ಟರ್ಮ್ಸ್ನ ತೆಗಿಬೇಕಾದ್ರೆ ಮತ್ತೆ ಕನ್ಫ್ಯೂಷನ್ಸ್ ಆಗ್ತಾ ಹೋಗುತ್ತೆ. ಆದ್ದರಿಂದ ಯಾವ ಪೊಸಿಷನಲ್ಲಿ ಮಿಸ್ ಆಗಿದೆಯೋ ಆ ಪೊಸಿಷನ್ಗೆ ನಾವು ಒನ್ ಅಂತ ಹೇಳಿ ರಿಪ್ಲೇಸ್ ಮಾಡ್ಕೊಂಡಿದ್ದೀವಿ. ಕ್ಲಿಯರ್, ಅರ್ಥ ಆಗ್ತಾ ಇದೆ ಅಲ್ವಾ? ಓಕೆ, ಐ ವಿಲ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್. ದಟ್ ಈಸ್ ಎ ಬಿ ಬಾರ್ ಇಂಟು ಬಿ ಬಾರ್ ಪ್ಲಸ್ ಸಿ ಬಾರ್. ಅರೆ, ಇದನ್ನು ಈಕ್ವೇಷನ್ ಹಿಂಗೆ ಕೊಟ್ಟಿದ್ದಾರೆ ಅಂತ ಯೋಚನೆ ಮಾಡಬೇಡಿ. ಎ ಬಿ ಬಾರ್ ಇಂಟು ಬಿ ಬಾರ್ ಪ್ಲಸ್ ಸಿ ಬಾರ್, ಇದನ್ನು ನೀವು ಕೆನೋನಿಕಲ್ ಎಸ್ ಓ ಪಿ ಫಾರ್ಮಿಗೆ ಕನ್ವರ್ಟ್ ಮಾಡಬೇಕು. ಎಸ್ ಓ ಪಿ ಕನ್ವರ್ಟ್ ಮಾಡಬೇಕು ಅಂದರೆ ವೆದರ್ ಇಟ್ ಈಸ್ ಇನ್ ಮಿನ್ ಟರ್ಮ್ ರೆಪ್ರೆಸೆಂಟೇಷನ್ ಫಸ್ಟಿಗೆ ಅದಿದೆಯಾ ಚೆಕ್ ಮಾಡ್ಕೋಬೇಕು. ನೀವೀಗ ಮಿನ್ ಟರ್ಮಲ್ಲಿ ರೆಪ್ರೆಸೆಂಟ್ ಆಗಿದೆಯಾ ಇದು? ಇಲ್ಲ. ಬಿಕಾಸ್ ಮಿನ್ ಟರ್ಮ್ ಅಂತ ಹೇಳಿದ್ರೆ ಏನಾಗಬೇಕಿತ್ತು, ಎಲ್ಲದು ಕೂಡ ಪ್ರಾಡಕ್ಟ್ ಟರ್ಮ್ ಇರಬೇಕು. ಅಂದರೆ ಎಸ್ ಓ ಪಿ ಫಾರ್ಮ್ಯಾಟಲ್ಲಿ ಇರಬೇಕಿತ್ತು, ಇಲ್ಲಿ ಎಸ್ ಓ ಪಿ ಫಾರ್ಮ್ಯಾಟಲ್ಲಿ ಇಲ್ಲ. ಎಸ್ ಓ ಪಿ ಮತ್ತು ಪಿ ಓ ಎಸ್ ಎರಡು ಮಿಕ್ಸ್ ಆಗಿದೆ. ಆದ್ದರಿಂದ ಮೊದಲು ಇದನ್ನು ಎಸ್ ಓ ಪಿ ಫಾರ್ಮ್ಯಾಟಿಗೆ ತೊಗೊಂಬರೋಣಂತೆ. ಸೊ ಎಸ್ ಓ ಪಿ ಫಾರ್ಮ್ಯಾಗೆ ಹೇಗೆ ತರೋದು? ಎ ಬಿ ಬಾರ್ ಬಿ ಬಾರ್ ಪ್ಲಸ್ ಎ ಬಿ ಬಾರ್ ಸಿ ಬಾರ್. ಸೊ ಮಲ್ಟಿಪ್ಲೈ ಮಾಡಿದೆ, ಜಸ್ಟ್ ಬಿ ಬಾರ್ ಇಂಟು ಬಿ ಬಾರ್ ಈಸ್ ಬಿ ಬಾರ್ ಇಟ್ ಸೆಲ್ಫ್. ಸೊ ದಟ್ ಎ ಬಿ ಬಾರ್ ಪ್ಲಸ್ ಎ ಬಿ ಬಾರ್ ಸಿ ಬಾರ್. ನೌ ಐಡೆಂಟಿಫೈ ದಿ ಮಿಸ್ಸಿಂಗ್ ಎಲಿಮೆಂಟ್ಸ್. ಸೊ ಇಲ್ಲಿ ಮಿಸ್ ಆಗಿದೆ, ಯಾಕೆಂದರೆ ಇಲ್ಲಿ ಎ ಬಿ ಸಿ ಇದೆ, ಮೂರು ಇದೆ. ಆ್ಯಂಡ್ ಒಂದನ್ನು ಏನಂತ ಬರಿಬೋದು, ಎ ಬಿ ಇಂಟು ಐ ಮೀನ್ ಎ ಬಿ ಬಾರ್ ಇಂಟು ಸಿ ಪ್ಲಸ್ ಸಿ ಬಾರ್ ಪ್ಲಸ್ ಎ ಬಿ ಬಾರ್ ಸಿ ಬಾರ್. ಸೊ ಎ ಬಿ ಬಾರ್ ಸಿ ಪ್ಲಸ್ ಎ ಬಿ ಬಾರ್ ಸಿ ಬಾರ್ ಪ್ಲಸ್ ಎ ಬಿ ಬಾರ್ ಸಿ ಬಾರ್, ಈ ಥರ ಹಾಕ್ಕೊಂಡ್ವಿ. ನೆಕ್ಸ್ಟ್, ಇಸ್ ದೇರ್ ಎನಿ ಕಾಮನ್ ಟರ್ಮ್ಸ್? ಎಸ್, ಹಿಯರ್ ದೀಸ್ ಟು ಆರ್ ಕಾಮನ್ ವೇರಿಯಬಲ್ಸ್. ಬೈ ಅಬ್ಸರ್ವಿಂಗ್, ಬೈ ಎಲಿಮಿನೇಟಿಂಗ್ ದ್ಯಾಟ್ ವಿ ಕ್ಯಾನ್ ಗೆಟ್ ಎ ಬಿ ಬಾರ್ ಸಿ ಬಾರ್. ಸೊ ಮಿನ್ ಟರ್ಮ್ ಡೆಸಿಗ್ನೇಷನ್ಸ್ನ ಬರೆಯೋದಾದರೆ ಹಾಗಾದರೆ ಇದು 4 + 1 = 5, ದಟ್ ಈಸ್ m5 + m4 ಆರ್ ಸಮೇಷನ್ ಎಮ್ ಆಫ್ 4, 5 ವಿಚ್ ಈಸ್ ಈಕ್ವಲ್ ಟು ಎಫ್ ಆಫ್ ಎ ಕಾಮ ಬಿ ಕಾಮ ಸಿ. ನೋಡಿ, ಇಲ್ಲಿ ಹಿಂದಿನ ಎಕ್ಸಾಂಪಲಲ್ಲ ಎಕ್ಸ್ ವೈ ಝೆಡ್ ಅಂತ ಬರೀತಾ ಇದ್ದೆ, ಬಟ್ ಇಲ್ಲಿ ಎಫ್ ಆಫ್ ಎ ಬಿ ಸಿ ಅಂತ ಬರೀತಾ ಇದ್ದಾರೆ. ಅಂದರೆ ಫಂಕ್ಷನ್ಸ್ ಏನಾಗಿದೆ, ಎ ಬಿ ಸಿಯಲ್ಲಿ ಇದೆ ಅಂತ ಅರ್ಥ. ಕ್ಲಿಯರ್? ಇದಿಷ್ಟು ಕೆನೋನಿಕಲ್ ಎಸ್ ಓ ಪಿ ಫಾರ್ಮ್ಯಾಟಿಗೆ ಬರೆಯುವಂಥದ್ದು. ಸೊ ಇಲ್ಲಿ ಎಮ್ ಫೈ ಮತ್ತು ಎಮ್ ಫೋರ್ ಅಂತ ಬಂದಿದ್ದರೆ ಈ ಪೊಸಿಷನಲ್ಲಿ ಮಾತ್ರ ಏನಾಗಿದೆ, ಔಟ್ಪುಟ್ ಬರ್ತಾ ಇದೆ, ಬೇರೆ ಪೊಸಿಷನ್ಸಲ್ಲಿ ಬರ್ತಿಲ್ಲ ಅಂತ ಅರ್ಥ. ನಾನು ಹಿಂದೆ ಆವಾಗಲೇ ಒಂದು ಎಕ್ಸಾಂಪಲಲ್ಲಿ ತೊಗೊಂಡಿದ್ದೆ, ಟ್ರೂ ಟೇಬಲಲ್ಲಿ ಹಾಕೊಂಡು 1, 0, 1, 0 ಅಂತ ಎಲ್ಲ ನನಗೆ ಎಲ್ಲಿ ಬೇಕೋ ಅಲ್ಲಿ ಹಾಕ್ಕೊಂಡಿದ್ದೆ, ಔಟ್ಪುಟ್ ಆ ಥರ ಇದೆ ಅಂತ ತೊಗೊಂಡಿದ್ದೆ. ಅದರ ಅರ್ಥ ಏನು, ಈ ಟರ್ಮ್ಸಲ್ಲಿ ಮಾತ್ರ ಸಿಗ್ನಲ್ ಎನೇಬಲ್ ಆಗಿದೆ, ಬೇರೆ ಕಡೆ ಬರ್ತಾ ಇಲ್ಲ, ಇವು ಮಾತ್ರ ಆಪ್ರೇಟ್ ಆಗ್ತದೆ, ಬೇರೆದು ಆಪ್ರೇಟ್ ಆಗ್ತಿರಲಿಲ್ಲ ಅಂತ ಅರ್ಥ. ಸೊ ಅದೇ ಥರ ಈಗ ಪಿ ಓ ಎಸ್ ಫಾರ್ಮ್ಯಾಟನ್ನು ತೊಗೊಳ್ಳಂತೆ. ಸೊ ಪಿ ಓ ಎಸ್ ಸ್ಟ್ಯಾಂಡ್ಸ್ ಫಾರ್ ಪ್ರಾಡಕ್ಟ್ ಆಫ್ ಸಮ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಮ್ಯಾಕ್ಸ್ ಟರ್ಮ್ ರೆಪ್ರೆಸೆಂಟೇಷನ್. ಮ್ಯಾಕ್ಸ್ ಟರ್ಮನ್ನು ನಾವಿಲ್ಲಿ ಏನು ಮಾಡ್ತಾ ಹೋಗ್ತೀವಿ, ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಸೊ ಪಿ ಓ ಎಸ್ ಈಕ್ವೇಷನ್ಸ್ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ, ಎ ಪ್ಲಸ್ ಬಿ ಪ್ಲಸ್ ಸಿ, ಇದನ್ನು ನಾವೇನಂತ ಕರಿಬೋದು, ಪ್ರಾಡಕ್ಟ್ ಟರ್ಮ್ ಅವ್ರ ಮ್ಯಾಕ್ಸ್ ಟರ್ಮ್ ಅಂತ ಕರಿತೀವಿ. ಅದೇ ಥರ ಇದ್ರ ಮುಂದೆ ಒಂದು ಹಿಂಗಿದೆ ಅಂತ ಹೇಳಿದ್ರೆ, ದೆನ್ ವಿ ಕ್ಯಾನ್ ಕಾಲ್ ಇಟ್ ಈಸ್ ಆಸ್ ಸಮ್ ಆಫ್ ಐ ಮೀನ್ ಪ್ರಾಡಕ್ಟ್ ಆಫ್ ಸಮ್ಸ್. ಸಮ್ಗಳನ್ನ ಏನು ಮಾಡ್ತಾ ಇದ್ದೀವಿ ನಾವು, ಪ್ರಾಡಕ್ಟ್ ಮಾಡ್ತಾ ಇದ್ದೀವಿ.
ಸೊ ಇದಕ್ಕೆ ನಾವು ಪಿ ಓ ಎಸ್ ಅಂತ ಹೇಳಿ ಕರಿತೀವಿ. ಅದೇ ಥರ ಇನ್ನೊಂದು ಇಕ್ವೇಶನ್ ತಗೊಳ್ತೀನಿ, ಎ ಪ್ಲಸ್ ಬಿ ಬಾರ್ ಅಂತ ಇಷ್ಟೇ ತಗೊಳ್ತೀನಿ. ಬರೀ ಇಷ್ಟೇ ತಗೊಂಡ್ರೆ ಇಟ್ ಈಸ್ ಪಿ ಓ ಎಸ್ ಫಾರ್ಮ್, ಬಟ್ ಇಟ್ ಈಸ್ ನಾಟ್ ಎ ಕೆನೋನಿಕಲ್ ಪಿ ಓ ಎಸ್. ಕೆನೋನಿಕಲ್ ಪಿ ಓ ಎಸ್ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಕೆನೋನಿಕಲ್ ಪಿ ಓ ಎಸ್ ಅಲ್ಲಿ ಏನಾಗಿರ್ಬೇಕು ಅಥವಾ ಪ್ರಾಡಕ್ಟ್ ಆಫ್ ಸಮ್ಸ್ ಅಲ್ಲಿ ಏನಾಗಿರ್ಬೇಕು ಅಂತ ಹೇಳಿದ್ರೆ ಎಲ್ಲ ಟರ್ಮ್ಸ್ ಅಲ್ಲೂ ಎಲ್ಲ ವೇರಿಯೇಬಲ್ಲು ಕೂಡ ಇರಬೇಕು. ಬೈ ಅಬ್ಸರ್ವಿಂಗ್ ದಿಸ್ ಟರ್ಮ್ ವಿ ಕ್ಯಾನ್ ಗೆಟ್ ಎ ಬಿ ಸಿ, ಮೂರು ವೇರಿಯೇಬಲ್ ಕೂಡ ಇದೆ. ಅದೇ ಥರ ಈ ಟರ್ಮನ್ನ ತಗೊಂಡ್ರೆ ಇಲ್ಲೂ ಮೂರು ವೇರಿಯೇಬಲ್ ಇದೆ. ಬಟ್ ಬೈ ಅಬ್ಸರ್ವಿಂಗ್ ದಿಸ್ ಟರ್ಮ್, ಈ ಟರ್ಮನ್ನು ಅಬ್ಸರ್ವ್ ಮಾಡಿದರೆ ಇಲ್ಲಿ ಒಂದು ಟರ್ಮ್ ಮಿಸ್ ಆಗಿದೆ. ದಟ್ ಮಿಸ್ಸಿಂಗ್ ಟರ್ಮ್ ಮೇ ಬಿ ಸಿ ಆರ್ ಸಿ ಬಾರ್, ಸಿ ಅಥವಾ ಸಿ ಬಾರ್ ಮಿಸ್ ಆಗಿರ್ಬೋದು. ಯಾವುದು ಅಂತ ಹೇಳಿ ನಮಗೆ ಗೊತ್ತಿಲ್ಲ, ಅದನ್ನು ನಾವೀಗ ಐಡೆಂಟಿಫೈ ಮಾಡಬೇಕು. ಹಾಗಾದರೆ ಸಿ ಮತ್ತು ಸಿ ಬಾರ್ನ ಹೇಗೆ ತೊಗೊಂಬರೋದು ಅಂತ ಹೇಳಿ ನೋಡೋಣಂತೆ. ಸೊ ಲೆಟ್ ಅಸ್ ಕನ್ಸಿಡರ್ ಕನ್ವರ್ಟ್ ದ ಫಾಲೋಯಿಂಗ್ ಬೂಲಿಯನ್ ಎಕ್ಸ್ಪ್ರೆಷನ್ ಇನ್ ಟು ಕೆನೋನಿಕಲ್ ಪಿ ಓ ಎಸ್ ಫಾರಮ್. ಸೊ ಕೆನೋನಿಕಲ್ ಪಿ ಓ ಎಸ್ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಟರ್ಮನ್ನ ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೊಂಡೆ. ಸೊ ಇಲ್ಲಿ ನೋಡಿ ಎ ಪ್ಲಸ್ ಬಿ ಬಾರ್ ಪ್ಲಸ್ ಝೀರೋ ಅಂತ ಬರೀತೀನಿ. ಏನಾದ್ರು ಟರ್ಮಿನ ವ್ಯಾಲ್ಯೂ ಚೇಂಜ್ ಆಗತ್ತಾ? ಇಲ್ಲ. ನೌ ಎ ಪ್ಲಸ್ ಬಿ ಪ್ಲಸ್ ಸಿ ಇಂಟು ಎ ಪ್ಲಸ್ ಬಿ ಬಾರ್ ಪ್ಲಸ್ ಸಿ ಬಾರ್ ಇಂಟು ಎ ಪ್ಲಸ್ ಬಿ ಬಾರ್ ಪ್ಲಸ್ ಸಿ ಡಾಟ್ ಸಿ ಬಾರ್. ಅರ್ಥ ಮಾಡ್ಕೊಳ್ಳಿ ಕರೆಕ್ಟಾಗಿ, ಸಿ ಡಾಟ್ ಸಿ ಬಾರ್, ಎ ಡಾಟ್ ಎ ಬಾರ್ ಈಸ್ ಝೀರೋ, ಎಕ್ಸ್ ಡಾಟ್ ಎಕ್ಸ್ ಬಾರ್ ಈಸ್ ಝೀರೋ, ಒನ್ ಡಾಟ್ ಝೀರೋ ಈಸ್ ಝೀರೋ, ಸಿ ಡಾಟ್ ಸಿ ಬಾರ್ ಈಸ್ ಝೀರೋ. ದೇರ್ಫೋರ್ ಈ ಝೀರೋ ನಾನು ಏನಂತ ಬರ್ಕೊಂಡೆ, ಸಿ ಡಾಟ್ ಸಿ ಬಾರ್ ಅಂತ ಬರ್ಕೊಂಡೆ. ನೆಕ್ಸ್ಟ್ ಎ ಪ್ಲಸ್ ಬಿ ಪ್ಲಸ್ ಸಿ ಆ್ಯಂಡ್ ಎ ಪ್ಲಸ್ ಬಿ ಬಾರ್ ಪ್ಲಸ್ ಸಿ ಬಾರ್ ಆ್ಯಂಡ್ ಎ ಪ್ಲಸ್ ಬಿ ಬಾರ್ ಪ್ಲಸ್ ಸಿ ಆ್ಯಂಡ್ ಎಗೇನ್ ಎ ಪ್ಲಸ್ ಬಿ ಬಾರ್ ಪ್ಲಸ್ ಸಿ ಬಾರ್. ಈ ಥರ ಬರಿತೀವಿ. ಅರ್ಥ ಆಗ್ತಾ ಇದೆಯಲ್ವಾ? ಕನ್ಫ್ಯೂಸ್ ಆಗ್ತಾ ಇದೆಯಾ? ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ಎ ಪ್ಲಸ್ ಬಿ ಬಾರ್ ಇದ್ದದನ್ನು ಮೊದಲು ಇದ್ರ ಜೊತೆ ಒಂದ್ಸತಿ ಮಲ್ಟಿಪ್ಲೈ ಮಾಡಿಕೊಂಡೆ, ದೆನ್ ಎ ಪ್ಲಸ್ ಬಿ ಪ್ಲಸ್ ಸಿ ಅಂತ ಹೇಳಿ ಬಂತು, ಆಮೇಲೆ ಎ ಪ್ಲಸ್ ಬಿ ಬಾರ್ ಪ್ಲಸ್ ಸಿ ಬಾರ್ ಅಂತ ಹೇಳಿ ಬರುತ್ತೆ. ಸೊ ಇಸ್ ದೇರ್ ಎನಿ ಕಾಮನ್ ಟರ್ಮ್ಸ್, ಕಾಮನ್ ಟರ್ಮ್ಸ್ ಏನಾದ್ರು ಇದೆಯಾ ಅಬ್ಸರ್ವ್ ಮಾಡಿ? ಎಸ್, ಎಗೈನ್ ವಿ ವಿಲ್ ಗೆಟ್ ಒನ್ ಮೋರ್ ಕಾಮನ್ ಟರ್ಮ್ ಹಿಯರ್, ದಟ್ ಈಸ್ ಎ ಪ್ಲಸ್ ಬಿ ಪ್ಲಸ್ ಸಿ ಆ್ಯಂಡ್ ಎ ಪ್ಲಸ್ ಬಿ ಬಾರ್ ಪ್ಲಸ್ ಸಿ ಬಾರ್ ಆ್ಯಂಡ್ ಎ ಪ್ಲಸ್ ಬಿ ಬಾರ್ ಪ್ಲಸ್ ಸಿ. ಕಾಮನ್ ಟರ್ಮನ್ನು ನಾವು ಏನು ಮಾಡ್ತಿದ್ವಿ, ಒಂದೇ ಸತಿ ಬರ್ಕೊಳ್ತೀವಿ. ದಿಸ್ ಈಸ್ ದಿ ಮ್ಯಾಕ್ಸ್ ಟರ್ಮ್ ರೆಪ್ರೆಸೆಂಟೇಷನ್, ಇಟ್ ಈಸ್ ಕೆನೋನಿಕಲ್ ಪಿ ಓ ಎಸ್ ರೆಪ್ರೆಸೆಂಟೇಷನ್. ಈ ಇಕ್ವೇಷನ್ ಈ ಥರ ಇತ್ತು, ಬಟ್ ನಮಗೆ ಕೆನೋನಿಕಲ್ ಫಾರ್ಮೆಟಲ್ಲಿ ಬರೆದ್ರೆ ಈ ಥರ ಬರುತ್ತೆ, ಅಂದರೆ ಎಲ್ಲ ಟರ್ಮ್ಸಲ್ಲೂ ಕೂಡ ಎಲ್ಲ ವೇರಿಯೇಬಲ್ಸು ಇರುತ್ತೆ. ಸೊ ನಾವು ಎ ಪ್ಲಸ್ ಬಿ ಪ್ಲಸ್ ಸಿನ ಇದನ್ನೇನಂತ ಬರಿತೀವಿ ನಾವು ಅಂತ ಹೇಳಿದ್ರೆ, ಎಂ ನಾಟ್, ನಾ ಹಿಂದೆ ಹೇಳಿದ್ದೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಅಂತ ಹೇಳಿದರೆ ಏನಂತ ಬರಿತೀವಿ, ಅದು ಎಂ ನಾಟನ್ನು ರೆಪ್ರೆಸೆಂಟ್ ಮಾಡುತ್ತೆ. ಆ್ಯಂಡ್ ಆ್ಯಂಡ್ ಆಪ್ರೇಷನ್ ಇರೋದ್ರಿಂದ ಇಲ್ಲಿ ಎ ಪ್ಲಸ್ ಬಿ ಬಾರ್ ಪ್ಲಸ್ ಸಿನ ಏನಂತ ಬರಿತೀವಿ, ಎಂ ತ್ರೀ ಆ್ಯಂಡ್ ಎ ಪ್ಲಸ್ ಬಿ ಬಾರ್ ಪ್ಲಸ್ ಸಿನ ಏನಂತ ಬರಿತೀವಿ, ಎಂ ಟೂ ಅಂತ ಹೇಳಿ ಬರಿತೀವಿ. ಸೊ ಇದನ್ನು ನಾವು ಫಂಕ್ಷನ್ ಫಾರ್ಮೆಟಲ್ಲಿ ಬರೆಯೋದಾದರೆ ಪೈ ಆಫ್ ಎಂ ಝೀರೋ ಕಾಮ ಟೂ ಕಾಮ ತ್ರೀ ವೇರ್ ದ ಫಂಕ್ಷನ್ ಎಫ್ ಆಫ್ ಎ ಪ್ಲಸ್ ಅಲ್ಲ ಎ ಕಾಮ ಬಿ ಕಾಮ ಸಿ. ಗೊತ್ತಾಗ್ತಾ ಇದೆಯಾ? ಸೊ ಏನು ಮಾಡಿದ್ವಿ ಅಂತ ಅರ್ಥ ಆಯ್ತಾ? ಸೊ ಎಲ್ಲಿ ಮಿಸ್ ಆಗಿದೆಯೋ ಅಲ್ಲಿ ಝೀರೋ ಅಂತ ಹಾಕ್ಕೊಂಡೆ, ಝೀರೋನ ನಾನು ಸಿ ಡಾಟ್ ಸಿ ಬಾರ್ ಅಂತ ಬರೆದೆ, ಇವೆರಡರ ಜೊತೆ ಇದನ್ನು ಬರೆದೆ, ಮತ್ತು ಇವೆರಡರ ಜೊತೆ ಇದನ್ನು ಆ್ಯಡ್ ಮಾಡಿ ಬರೆದೆ. ಆ್ಯಂಡ್ ದೆನ್ ಕಾಮನ್ ಟರ್ಮ್ಸ್ ಯಾವ್ದಾದ್ರು ಇತ್ತು ಅಂದರೆ ಅದನ್ನು ಒಂದೇ ಸತಿ ಬರ್ಕೊಂಡೆ, ಆ್ಯಂಡ್ ದೆನ್ ಡಾಟ್ ಆಪರೇಷನಿಂದ ಮಧ್ಯದಲ್ಲಿ ರೆಪ್ರೆಸೆಂಟ್ ಮಾಡ್ಕೊಂಡ್ವಿ. ದೆನ್ ವಿ ವಿಲ್ ಗೆಟ್ ಪೈ ಆಫ್ ಎಮ್ ಇಸ್ ಈಕ್ವಲ್ ಟು ಪೈ ಆಫ್ ಪೈ ಎಮ್ ಆಫ್ ಝೀರೋ ಟೂ ತ್ರೀ ಅಂತ ಹೇಳಿ ಬರುತ್ತೆ. ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ ಕೆನೋನಿಕಲ್ ಪಿ ಓ ಎಸ್
ಫಾರ್ಮ್ಯಾಟ್. ಸೊ ಕೆನಾನಿಕಲ್ ಪಿ ಓ ಎಸ್ ಅಲ್ಲಿ ನಾವು ಇದನ್ನ ಈ ಥರ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಕ್ಲಿಯರ್ ಆಗ್ತಾ ಇದೆಯಾ? ಎಸ್ ಓ ಪಿಯಲ್ಲಿ ಏನು ಮಾಡಿದ್ವಿ, ಎಲ್ಲಿ ಟರ್ಮ್ ಮಿಸ್ ಆಗಿದೆಯೋ ಅಲ್ಲಿ ಒನ್ ಹಾಕ್ಕೊಂಡಿದ್ವಿ, ಒನ್ನನ್ನು ಯಾವ ಥರ ರೆಪ್ರೆಸೆಂಟ್ ಮಾಡಿದ್ವಿ, ಅದರ ಕಾಂಪ್ಲಿಮೆಂಟ್ ಜೊತೆ ಆ್ಯಡ್ ಮಾಡಿದ್ವಿ. ಬಟ್ ಇಲ್ಲೇನು ಮಾಡ್ತಾ ಇದ್ದೀವಿ, ಝೀರೋ ಹಾಕ್ಕೊಂಡ್ವಿ ಮತ್ತು ಕಾಂಪ್ಲಿಮೆಂಟ್ ಜೊತೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. ಆ್ಯಂಡ್ ದೆನ್ ಅಲ್ಲೂ ಕೂಡ ಮಲ್ಟಿಪ್ಲೈ ಮಾಡಿದ್ವಿ, ಇಲ್ಲಿ ನಾವು ಮಾಡ್ತಾ ಏನು ಮಾಡ್ತೀವಿ, ಸಮ್ ಮಾಡ್ತಾ ಹೋಗ್ತೀವಿ. ಅಗೇನ್ ಕಾಮನ್ ಟರ್ಮ್ಸ್ನ ತಗೊಳ್ತೀವಿ, ಪ್ರಾಪರ್ ಡೆಸಿಗ್ನೇಷನ್ಸ್ನ ಬರೆದ್ರೆ ದೆನ್ ವಿ ವಿಲ್ ಗೆಟ್ ದಿ ಕೆನಾನಿಕಲ್ ಪಿ ಓ ಎಸ್ ಫಾರ್ಮ್ಯಾಟ್. ಕ್ಲಿಯರ್? ನೆಕ್ಸ್ಟ್ ಲೆಟ್ ಅಸ್ ಸಿ ಅನದರ್ ಎಕ್ಸಾಂಪಲ್. ನೆಕ್ಸ್ಟ್ ಎಕ್ಸಾಂಪಲ್ ಈಸ್ ಎಕ್ಸ್ ಪ್ಲಸ್ ವೈ ಇಂಟು ವೈ ಪ್ಲಸ್ ಝೆಡ್ ಇಂಟು ಎಕ್ಸ್ ಪ್ಲಸ್ ಝೆಡ್ ಈ ಥರ ಕೊಟ್ಟಿದ್ದಾರೆ. ತುಂಬ ಸಿಂಪಲ್ ಇದೆ, ಎಲ್ಲದರಲ್ಲೂ ಒಂದೊಂದು ಟರ್ಮ್ ಮಿಸ್ ಆಗಿದೆ ಅಷ್ಟೆ. ಯಾವುದಂತೇಳಿ ಐಡೆಂಟಿಫೈ ಮಾಡಿ ಆ್ಯಡ್ ಮಾಡ್ತಾ ಹೋಗಿ ಅಷ್ಟೆ. ಎಕ್ಸ್ ಪ್ಲಸ್ ವೈ ಇದಕ್ಕೇನು ಮಾಡ್ಬೋದು, ಇನ್ನು ಝೀರೋನ ಆ್ಯಡ್ ಮಾಡಿಕೊಂಡೆ. ವೈ ಪ್ಲಸ್ ಝೆಡ್ ಅಂತ ಹೇಳಿದ್ರೆ ಮೊದಲು ಬರೋದು ಯಾವುದು, ಝೀರೋ ಪ್ಲಸ್ ವೈ ಪ್ಲಸ್ ಝೆಡ್. ಆ್ಯಂಡ್ ದೆನ್ ಎಕ್ಸ್ ಪ್ಲಸ್ ಝೆಡ್ ಅಂತ ಹೇಳಿದ್ರೆ ಎಕ್ಸ್ ಪ್ಲಸ್ ಝೀರೋ ಪ್ಲಸ್ ಝೆಡ್. ಈ ಥರ ಬರ್ಕೊಂಡ್ರೆ ಏನಾದ್ರು ವ್ಯತ್ಯಾಸ ಆಗುತ್ತಾ ಈಕ್ವೇಷನ್ನು? ಇಲ್ಲ. ಸೊ ನಾವು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಅನ್ನೋ ಟರ್ಮ್ ಮಿಸ್ ಆಗಿರೋದ್ರಿಂದ ನಾನೇನು ಮಾಡ್ತೀನಿ, ಝೆಡ್ ಡಾಟ್ ಝೆಡ್ ಬಾರ್ ಈ ಥರ ಬರ್ಕೊಳ್ತೀನಿ. ಸೊ ಬ್ರ್ಯಾಕೆಟ್ ಒಳಗೆ ಬರ್ಕೊಂಬಿಡಿ, ನಿಮಗೆ ಕನ್ಫ್ಯೂಸ್ ಆಗೋದಿಲ್ಲ, ಈಸಿಯಾಗಿ ನಾವು ಹ್ಯಾಂಡ್ಲ್ ಮಾಡ್ಬೋದು. ಝೀರೋನ ಏನಂತ ಬರೀಬೋದು, ಎಕ್ಸ್ ಡಾಟ್ ಎಕ್ಸ್ ಬಾರ್ ಪ್ಲಸ್ ವೈ ಪ್ಲಸ್ ಝೆಡ್. ನೆಕ್ಸ್ಟ್ ಎಕ್ಸ್ ಪ್ಲಸ್ ವೈ ಡಾಟ್ ವೈ ಬಾರ್ ಪ್ಲಸ್ ಝೆಡ್. ತುಂಬ ಸಿಂಪಲ್ ಇದೆ. ನೆಕ್ಸ್ಟ್ ಈಸ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್, ಇದನ್ನು ಇದ್ರ ಜೊತೆ ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದೀನಿ ಅಷ್ಟೇ. ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಬಾರ್ ಆ್ಯಂಡ್ ದೆನ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇದು 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 ಆ್ಯಂಡ್ ದೆನ್ ಎಕ್ಸ್ ಬಾರ್ ಪ್ಲಸ್ ವೈ ಪ್ಲಸ್ ಝೆಡ್ ಆ್ಯಂಡ್ ದೆನ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಆ್ಯಂಡ್ ದೆನ್ ಎಕ್ಸ್ ಪ್ಲಸ್ ವೈ ಬಾರ್ ಪ್ಲಸ್ ಝೆಡ್. ಕ್ಲಿಯರ್? ನೌ ಐಡೆಂಟಿಫೈ ಆ್ಯಂಡ್ ಎಲಿಮಿನೇಟ್ ದಿ ಕಾಮನ್ ಟರ್ಮ್ಸ್. ಕಾಮನ್ ಟರ್ಮ್ಸ್ ಯಾವುದಾದ್ರಿದೆ ನೋಡೋಣ. ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್, ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್, ಎಕ್ಸ್ ಪ್ಲಸ್ ಎ ವೈ ಪ್ಲಸ್ ಝೆಡ್. ಸೊ ಇದಿಷ್ಟನ್ನು ಏನಂತ ಬರ್ಕೋಬೋದು ನಾವು, ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಅಂತ ಹೇಳಿ ಒಂದು ಸತಿ ಬರ್ಕೊಳ್ಳಿ. ಅದಾದಮೇಲೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಬಾರ್ ಆ್ಯಂಡ್ ದೆನ್ ಎಕ್ಸ್ ಬಾರ್ ಪ್ಲಸ್ ವೈ ಪ್ಲಸ್ ಝೆಡ್ ಆ್ಯಂಡ್ ದೆನ್ ಎಕ್ಸ್ ಪ್ಲಸ್ ವೈ ಬಾರ್ ಪ್ಲಸ್ ಝೆಡ್ ಈ ಥರ ಬರ್ಕೊಂಡ್ವಿ. ನಾವು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ನ ಏನಂತ ಬರೀಬೋದು ನಾನು, ಎಮ್ ಝೀರೋ ಡಾಟ್ ಎಮ್ ಇದನ್ನೇನಂತ ಬರೀಬೋದು, ಫೋರ್ ಪ್ಲಸ್ ಟೂ ಐ ಮೀನ್ ಇದನ್ನು ತಗೊಂಡ್ರೆ ಎಮ್ ಒನ್ ಡಾಟ್ ಎಮ್ ಫೋರ್ ಡಾಟ್ ಎಮ್ ಫೈವ್. ಕ್ಲಿಯರ್? ನೆಕ್ಸ್ಟ್ ಈಸ್, ಸೊ ಇದು ಹೇಗೆ ಬರ್ದೆ ಅನ್ನೋದನ್ನು ಹಿಂದಿನ ಸೆಷನಲ್ಲಿ ಹೇಳಿದ್ದೀನಿ, ಅದನ್ನು ಇನ್ನೊಂದು ಸತಿ ಬೇಕಾದ್ರೆ ಕ್ಲಿಯರಾಗಿ ವಾಚ್ ಮಾಡಿ ಅಥವಾ ವೀಡಿಯೋನ ಇನ್ನೊಂದು ಸತಿ ನೋಡ್ಕೊಳ್ಳಿ. ಸೊ ಹೇಗೆ ಬರೆದಿದ್ದೀವಿ ಅಂತ ಹೇಳಿದ್ದು ಗೊತ್ತಾಗತ್ತೆ. ಆ್ಯಂಡ್ ದೆನ್ ಪೈ ಎಮ್ ಆಫ್ ಝೀರೋ ಕಾಮ ಒನ್ ಕಾಮ ಫೋರ್ ಕಾಮ ಫೈವ್ ವಿಚ್ ಈಸ್ ಈಗ ದ ಎಫ್ ಆಫ್ ಎಕ್ಸ್ ವೈ ಎಫ್ ಆಫ್ ಎಕ್ಸ್ ಕಾಮ ವೈ ಕಾಮ ಝೆಡ್. ದ ಫಂಕ್ಷನ್ ಈಸ್ ಎಫ್ ಆಫ್ ಎಕ್ಸ್ ಕಾಮ ವೈ ಕಾಮ ಝೆಡ್ ಇಸ್ ಈಕ್ವಲ್ ಟು ಪೈ ಎಮ್ ಆಫ್ ಝೀರೋ ಒನ್ ಫೋರ್ ಫೈವ್. ಸೊ ಈ ಥರ ನಾವು ಮ್ಯಾಕ್ಸ್ ಟರ್ಮ್ಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಸೊ ಒನ್ ಮೋರ್ ಎಕ್ಸಾಂಪಲ್ ತೊಗೊಳ್ಳೋಣ, ಅವಾಗ ಇನ್ನೊಂದು ಸ್ವಲ್ಪ ಕ್ಲಿಯರ್ ಆಗುತ್ತೆ.
ಸೊ ಹೇಗೆ ಏನು ಮಾಡಿದ್ದೀವಿ ಅಂತೇಳಿ ಅರ್ಥ ಆಗಿದೆ ಅಲ್ವಾ ಇಲ್ಲಿಗ? ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಈಸ್ ಎ ಪ್ಲಸ್ ಸಿ ಇಂಟು ಸಿ ಪ್ಲಸ್ ಡಿ. ಎ ಪ್ಲಸ್ ಸಿ ಇಂಟು ಸಿ ಪ್ಲಸ್ ಡಿ, ತುಂಬ ಸಿಂಪಲ್ ಆಗಿದೆ. ಎ ಪ್ಲಸ್ ಸಿ ಇಲ್ಲಿರೋವಂಥದ್ದು ಮೂರೇ ಟರ್ಮು, ಮತ್ತು ನಾಲ್ಕು ಟರ್ಮ್ ಹಾಕೊಳಕ್ಕೆ ಹೋಗಬೇಡಿ. ಡಿ ತನಕ ಕೊಟ್ಟಿದ್ದಾರೆ ಅಂತೇಳಿ ಬಿನೂ ಹಾಕೊಳಕ್ಕೆ ಹೋಗಬೇಡಿ. ಬಿ ಯಾವುದರಲ್ಲೂ ಕೂಡ ಪ್ರೆಸೆಂಟ್ ಟೈಮ್ ಮಾಡಿಲ್ಲದೆ ಇರೋದ್ರಿಂದ ಇಲ್ಲಿರೋದೇ ಮೂರು ಟರ್ಮು, ಒಂದು ಎ ಸಿ ಡಿ. ಸೊ ದ್ಯಾಟ್ ಎ ಸಿ ಪ್ಲಸ್ ಝೀರೋ ಆ್ಯಂಡ್ ದೆನ್ ಝೀರೋ ಪ್ಲಸ್ ಸಿ ಪ್ಲಸ್ ಡಿ. ಎ ಸಿ ಝೀರೋನ ಏನಂತ ಬರಿಬೋದು, ಡಿ ಡಿ ಬಾರ್ ಆ್ಯಂಡ್ ದೆನ್ ಎ ಡಾಟ್ ಎ ಬಾರ್ ಪ್ಲಸ್ ಸಿ ಪ್ಲಸ್ ಡಿ. ಸೊ ಎ ಪ್ಲಸ್ ಸಿ ಪ್ಲಸ್ ಡಿ, ಐ ಮೀನ್ ಆ್ಯಂಡ್ ದೆನ್ ಎ ಪ್ಲಸ್ ಸಿ ಪ್ಲಸ್ ಡಿ ಬಾರ್. ನೌ ಎ ಪ್ಲಸ್ ಸಿ ಪ್ಲಸ್ ಡಿ ಇಂಟು ಎ ಬಾರ್ ಪ್ಲಸ್ ಸಿ ಪ್ಲಸ್ ಡಿ. ಇಸ್ ದೇರ್ ಎನಿ ಕಾಮನ್ ಟರ್ಮ್ಸ್? ಎಸ್, ದೀಸ್ ಟು ಆರ್ ಕಾಮನ್ ಟರ್ಮ್ಸ್, ಎ ಪ್ಲಸ್ ಸಿ ಪ್ಲಸ್ ಡಿ ಆ್ಯಂಡ್ ಎ ಪ್ಲಸ್ ಸಿ ಪ್ಲಸ್ ಡಿ ಬಾರ್ ಆ್ಯಂಡ್ ಎ ಬಾರ್ ಪ್ಲಸ್ ಸಿ ಸಿ ಪ್ಲಸ್ ಡಿ. ಸೊ ಇದರ ಈಕ್ವೇಷನ್ಸ್ ಬರೆಯೋದಾದರೆ ಡೆಸಿಗ್ನೇಷನ್ಸ್ ಎಮ್ ನಾಟ್ ಡಾಟ್ ಎಮ್ ಒನ್ ಡಾಟ್ ಎಮ್ ಫೋರ್, ದೇರ್ ಫೋರ್ ಪೈ ಎಮ್ ಆಫ್ ಝೀರೋ ಕಾಮ ಒನ್ ಕಾಮ ಫೋರ್ ಇಸ್ ದ ಫಂಕ್ಷನ್ ಆಫ್ ಎ ಸಿ ಡಿ. ಈ ಥರ ಬರಿತೀವಿ. ಸೊ ಇಲ್ಲಿ ಈ ಥರ ಬರೆದ್ರೆ ದೆನ್ ವಿ ವಿಲ್ ಗೆಟ್ ದಿ ಡಿಸೈರ್ಡ್ ರಿಸಲ್ಟ್. ಇದೇ ಥರ ಇನ್ನೂ ಕೆಲವು ಪ್ರಾಬ್ಲಮ್ಸ್ಗಳಿದ್ದಾವೆ, ಆ ಪ್ರಾಬ್ಲಮ್ಸ್ಗಳನ್ನ ನಿಮಗೆ ಅಸೈನ್ಮೆಂಟಾಗಿ ಕೊಡ್ತೀನಿ. ಆ್ಯಂಡ್ ದೆನ್ ದಿಸ್ ಕಂಪ್ಲೀಟ್ಸ್ ಯುವರ್ ಕೆನೋನಿಕಲ್ ಎಸ್ ಒ ಪಿ ಆ್ಯಂಡ್ ಕೆನೋನಿಕಲ್ ಪಿ ಒ ಎಸ್ ಫಾರ್ಮ್ಯಾಟ್. ಸೊ ನೌ ಲೆಟ್ ಅಸ್ ಸ್ಟಡಿ ಎ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇನ್ ದಿಸ್ ಚಾಪ್ಟರ್, ದಟ್ ಈಸ್ ಕಾರ್ನಾಫ್ ಮ್ಯಾಪ್ ಆರ್ ಕೆ ಮ್ಯಾಪ್. ಕೆ ಮ್ಯಾಪನ್ನು ಯೂಸ್ ಮಾಡಿ ಹೇಗೆ ಪ್ರಾಬ್ಲಮ್ಸ್ನ ಸಿಂಪ್ಲಿಫೈ, ಬೂಲಿಯನ್ ಎಕ್ಸ್ಪ್ರೆಷನ್ಸ್ನ ಸಿಂಪ್ಲಿಫೈ ಮಾಡೋದು. ಬೂಲಿಯನ್ ಎಕ್ಸ್ಪ್ರೆಷನ್ಸ್ನ ಸಿಂಪ್ಲಿಫೈ ಮಾಡಬೇಕು ಅಂದರೆ ಇಟ್ ಶುಡ್ ಬಿ ಇನ್ ಕೆನೋನಿಕಲ್ ಫಾರ್ಮ್ಯಾಟ್. ಕೆನೋನಿಕಲ್ ಫಾರ್ಮ್ಯಾಟಲ್ಲಿ ಇರುವಂತಹ ಬೂಲಿಯನ್ ಎಕ್ಸ್ಪ್ರೆಷನ್ಸ್ನ ಹೇಗೆ ಸಿಂಪ್ಲಿಫೈ ಮಾಡೋದು ಅನ್ನೋದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣಂತೆ. ಥ್ಯಾಂಕ್ ಯು.